ಈ ಮನೆನೇ ಏನಿಲ್ಲ ಅಂದ್ರು 50 ಕೋಟಿ ಆಗುತ್ತೆ. ಇದು ಮೆಜರ್ಮೆಂಟ್ 75 ಅಡಿ ಉದ್ದ, 55 ಅಡಿ ಅಗಲ, 4,000 ಫೀಟ್ ಸ್ಕ್ವೇರ್ ಫೀಟ್. ಒಂದು ತಿಂಗಳಿಗೆ 24 ಲಕ್ಷ ಸಂಬಳ. ಅಮೆರಿಕಾಲಿ ದೊಡ್ಡ ಮನೆ ಇದೆ, ಇದೇ ತರ $2 million ಎಲ್ಲ ಕೊಟ್ಟಿದ್ದಾನೆ ದೇವರು. ವೈಫೇ ಇಲ್ಲ, ಜನಗಳೇ ಇಲ್ಲ ಸರ್ ಇಲ್ಲಿ, ನಾವು ಒಬ್ಬನೇ ಮಲ್ಕೋಬೇಕು ಇಲ್ಲಿ. ನೀವು ಮೇಲಕ್ಕೆ ಹೋಗ್ತಾ ಹೋಗ್ತಾ ಸಂಬಂಧಿಗಳೆಲ್ಲ ಕೈ ಬಿಟ್ಟು ಬಿಡ್ತಾರೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ನೋಡಿದ್ರೆ ಹೋಯಾಗ ಒಬ್ಬ ಮಲಗಿರ್ತಾನೆ. ನಮಗೆ ಎಂತೆಂತ ನೀವು ಸುಪೋತ್ಕೆ ಕೊಟ್ಟರು ನಿದ್ದೆ ಬರಲ್ಲ. 1,000,000 ರೂಪಾಯಿ ಇದೆ ನನಗೆ, ಬೇಕಾದಷ್ಟು ಇದೆಯಪ್ಪ, ನಾ ಏನ್ ಮಾಡ್ಲಿ ಅದನ್ನ? ನಮಸ್ಕಾರ, ನಿಮಗೆ ಕಲಾ ಮಾಧ್ಯಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಸ್ವಾಗತ ನಿಮಗೆ ಸದಾಶಿವ ನಗರಕ್ಕೆ. ಈಗ ನಾನಿರೋದು ಸ್ನೇಹಿತರೆ ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್, ವಿಜ್ಞಾನಕ್ಕೆ ಬಹಳ ಹೆಸರುವಾಸಿಯಾದ ಇನ್ಸ್ಟಿಟ್ಯೂಟ್ ಇಲ್ಲಿ ಸದಾಶಿವ ನಗರ ಹತ್ರ, ಮೇಕರ್ ಸರ್ಕಲ್ ಹತ್ರ. ಇಲ್ಲಿ ನಾವು ಭಾರತದ ಅಪರೂಪದ AI ಇಂಜಿನಿಯರ್ SS ಅಯ್ಯಂಗಾರ್ ಅವ್ರನ್ನ ಭೇಟಿ ಮಾಡೋಣ. ಅವರು ಭಾರತ ಕರ್ನಾಟಕ ಕನ್ನಡಿಗರವರು, ಆದರೆ ಅವರು ವಾಸ ಇರುವಂತದ್ದು ಅಮೆರಿಕದಲ್ಲಿ. ಈಗ ಭಾರತಕ್ಕೆ ಬಂದರೆ, ಕರ್ನಾಟಕಕ್ಕೆ ಬಂದರೆ, ತಮ್ಮ ಹುಟ್ಟೂರು ಬೆಂಗಳೂರಿಗೆ ಬಂದರೆ, ಅವ್ರನ್ನ ಹೋಗಿ ಮಾತಾಡ್ಸೋಣ. AI ಕ್ಷೇತ್ರದ ಅಪರೂಪದ ವಿಜ್ಞಾನಿ, ಬಹಳ ಹಿರಿಯ ವಿಜ್ಞಾನಿ ಅವರು. ಅವ್ರ ಮನೆ ನೋಡೋಣ, ಅವ್ರು ಬದುಕ್ ನೋಡೋಣ. ಸ್ವಾಗತ ನಿಮಗೆ ಈ ವಿಶೇಷವಾದ ವಿಡಿಯೋಗೆ, SS ಅಯ್ಯಂಗಾರ್ ಅವರ ಬದುಕಿಗೆ, ಕಲಾ ಮಾಧ್ಯಮಕ್ಕೆ. ಬನ್ನಿ ಹೋಗೋಣ. ಬಂತು ಸದಾಶಿವನಗರ, ತುಂಬ ಜನ ಉಳ್ಳವರೇ ವಾಸ ಇರುವಂತಹ ಬಡಾವಣೆ ನಮ್ದು. ನೀನು ಬರೀ 600 ಮೀಟರ್ ಇದೆ ಅಷ್ಟೇ. ಸ್ನೇಹಿತರೆ ಬಂತು ನಮ್ಮ SS ಅಯ್ಯಂಗಾರ್ ಅವ್ರ ಮನೆ. ಸ್ವಾಗತ ಮಾಡೋಕ್ಕೆ ನಮ್ಮ ಜೊತೆಗೆ ನಿಂತಿದ್ದಾರೆ ಶ್ರೀಕಾಂತ್ ಸರ್. ಶ್ರೀಕಾಂತ್ ಅವರು ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ, ಅಲ್ಲಿ ಪ್ರೊಫೆಸರ್ ಅವರು, ಕಲಾಮಾಧ್ಯಮದ ವೀಕ್ಷಕರು. ಅವರೇ ನಮ್ಗೆ SS ಅಯ್ಯಂಗಾರ್ ಅವರು ಪರಿಚಯ ಮಾಡಿಕೊಟ್ಟಿದ್ದು. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಈಗ ತಾವು ಡಾಕ್ಟರ್ SS ಅಯ್ಯಂಗಾರ್ ಅಂತ ಇದೆ, ಫೇಮಸ್ ಕಂಪ್ಯೂಟರ್ ಸೈಂಟಿಸ್ಟ್, ವೆಲ್ ನೋನ್ ಸೈಂಟಿಸ್ಟ್. ಅವರು ಸುಮಾರು ಜನ ಹತ್ರ ವರ್ಕ್ ಮಾಡಿದ್ದಾರೆ, ಯಾರ ಹತ್ರ ಕಸ್ತೂರಿ ರಂಗನ್ ಇರ್ಬೋದು. ಈಗ ಕರೆಂಟ್ಲಿ ಅವರು ಡೈರೆಕ್ಟರ್ ಫ್ಲೋರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ನಲ್ಲಿ ಡೈರೆಕ್ಟರ್ ಅಂಡ್ ಪ್ರೊಫೆಸರ್ ಆಗಿದ್ದಾರೆ. ಅವರು ಸಾಧಾರಣ 54 ವರ್ಷ ಇದೇ ಕಂಪ್ಯೂಟರ್ ಸೈನ್ಸ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಇದೆಲ್ಲದಕ್ಕೂ ಒಂದಕ್ಕೆ ಇವರೇ ಒಂದು ಬ್ಯಾಕ್ಗ್ರೌಂಡಲ್ಲಿ ಪಿತಾಮಹ ಅಂತ ನಾವು ಹೇಳ್ಬೋದು ಇವ್ರದಕ್ಕೆ. ಇವ್ರನ್ನ ಪಡೆದ ನಮ್ಮ ಭಾರತನೇ ಧನ್ಯ, ಅದರಲ್ಲೂ ಕರ್ನಾಟಕನೇ ಧನ್ಯ. ಅದರಲ್ಲೂ ಹೆಮ್ಮಿಗೆ ಅಂತ ಸಣ್ಣ ಊರಲ್ಲಿ ಬಂದಿದೆಯಲ್ಲ, ಆ ಊರು ನಿಜವಾಗ್ಲೂ ತುಂಬ ಧನ್ಯ ಅಂತ ಹೇಳ್ಬೋದು. ನಾನು ಇಷ್ಟು ಮಾತಾಡಿ ಐ ತಿಂಕ್ ಮುಂದೆ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು. ಸ್ನೇಹಿತರೆ, ಈಗ ನಾವು ನಿಂತಿರುವಂಥದ್ದು ನಮ್ಮ ಶ್ರೀಕಾಂತ್ ಸರ್ ಅವರು ಹೇಳಿದ ಹಾಗೆ ಕನ್ನಡದ ಹೆಮ್ಮೆಯ ನಿಜವಾದ ಮಣ್ಣಿನ ಮಗ ಅವ್ರ ಜೊತೆಗೆ. ಯಾಕಂದರೆ ಹೆಮ್ಮೆಗೆ ಅಂತನೂ ಒಂದು ಪುಟ್ಟ ಗ್ರಾಮದಿಂದ ಬಂದಂಥ ಒಬ್ಬ ಹುಡುಗ ಯಾವ ಎತ್ತರಕ್ಕೆ ಬೆಳಿಬೋದು ಅಂತ ಅನ್ನೋದಕ್ಕೆ ನಿಜಕ್ಕೂ ಇದೊಂದು ಬಹಳ ಪ್ರೇರಣಾತ್ಮಕವಾದ ಕಥೆ ಸ್ನೇಹಿತರೆ. ಸರ್ ನಮಸ್ಕಾರ ಸರ್. ನಾವು ಇವತ್ತು ನಿಮ್ಮ ಜೊತೆ ನಿಂತಿದ್ದೀವಲ್ಲ, ವಿ ಆರ್ ಸೋ ಬ್ಲೆಸ್ಡ್. ಈಕ್ವಲಿ ನಾನು ಬ್ಲೆಸ್ಡ್. ನೀವು ನಮ್ಮನ್ನು ನಮ್ಮ ಸಾಧನೆಯನ್ನು ಎಲ್ಲ ಜನಗಳಿಗೂ ನೀವು ತಿಳಿಸೋದು ಈ ಇದ್ರ ಮೂಲಕ ಭಾಳ ವಂದನೆಗಳು. ಇದು ಇಂಪಾರ್ಟೆಂಟು, ಯಾಕೆಂದರೆ ಮೋರ್ ದ್ಯಾನ್ ಮೀ ನೀವು ಇಂಪಾರ್ಟೆಂಟ್, ಯಾಕೆಂದರೆ ನೀವು ಎಲ್ಲ ಜನಗಳಿಗೆ ತಿಳಿಸ್ತೀರಲ್ವಾ, ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಅಮೆರಿಕಾ ಈಸ್ ಅ ಲ್ಯಾಂಡ್ ಆಫ್ ಆಪರ್ಚುನಿಟೀಸು. ನನಗೆ ಸಂಬಳ ಕೊಟ್ಟಾಗ 1974 $10,000 ಒಂದು ವರ್ಷಕ್ಕೆ. $10,000 10,000 ಒಂದು ವರ್ಷಕ್ಕೆ $800 ಆಯಿತು ತಿಂಗಳಿಗೆ. ಈಗ ಹೇಳ್ಕೊಳ್ಳೋಕ್ಕೆ ಅಂತ ಹೆಮ್ಮೆ ಅಲ್ಲ ಅಥವಾ ಜಂಬ ಅಲ್ಲ, ನನಗೆ $500,000 ಬರುತ್ತೆ, $500,000 ವರ್ಷಕ್ಕೆ. ಹಾಗೆ ಒಂದು ತಿಂಗಳಿಗೆ $30,000 ಅಂದರೆ ಎಷ್ಟದು? $30,000 ಅಂದರೆ 824,000 ಒಂದು ತಿಂಗಳಿಗೆ. 24 ಲಕ್ಷ ನಿಮ್ಮ ಸಂಬಳ? ಸಂಬಳ ಒಂದು ತಿಂಗಳಿಗೆ. ನಾ ಹೇಳ್ತೀನಿ ಕೇಳಿ, ನಾನು ಯಾರ ಜೊತೆಗಾರು ಕೂತ್ಕೊಂಡು ಮಾತಾಡಿದ್ರೆ $500 ಕೊಡ್ತಾರೆ. ಈಗ ನಾವು ಮಾತಾಡ್ತೀವಿ. ಓ, ಈಗ ಮಾತಾಡಿದ್ರೆ ನಾವು 5 ನಿಮಿಷ ಇಲ್ಲೂ ಇದೆ, ಇವಾಗೆಲ್ಲ ಚೇಂಜ್ ಆಗಿದೆ. ಸೊ ಯಾಕೆ ಹೇಳ್ತೀನಿ ಅಂದರೆ, ನಾನು ಅಷ್ಟು ದೊಡ್ಡ ಮಷ್ಟಿನಲ್ಲಿ ಬೆಳಿಬೇಕಾದ್ರೆ ಅಮೇರಿಕಾ ಆಲ್ಸೋ ವಾಸ್ ರೆಸ್ಪಾನ್ಸಿಬಲ್. ಅಮೇರಿಕಾನು ನನಗೆ ಭಾಳ ಸಹಾಯ ಮಾಡಿದ್ರು, ಆಯ್ತಲ್ಲ, ಇಂಡಿಯಾನು ನಂದು. ಸೊ ಅದು ಕರ್ಮಭೂಮಿ, ಇದು ಜನ್ಮಭೂಮಿ. ಬನ್ನಿ ಹೋಗೋಣ. ಶ್ರೀರಾಮಪುರದ 10x10 ಇದ್ದ ನಮ್ಮ ಅಯ್ಯಂಗಾರ್ ಸರ್ ಮನೆಗೆ ಹೋಗೋಣ. ಬಂಗ್ಲೆ ಅರಮನೆ ಅಂತ ಕರಿಬೋದಾ? ಹಾಂ ಹೇಳಿ. ಎಸ್, ಅಯ್ಯಂಗಾರ್ ಅರಮನೆ. ಹಾಂ, ಯಾವಾಗ ಕಟ್ಟಿದ ಮನೆ ಇದು? 2012-13. ವಾವ್. ಇದು ನಾವು ಇನ್ನೊಂದು ಮನೆ ಆ ಡಾಲರ್ ಕಾಲೋನಿಯಲ್ಲಿ ಇತ್ತು. ಡಾಲರ್ ಕಾಲೋನಿ ಇಲ್ಲೇ ಇದೆ, ಯಡಿಯೂರಪ್ಪ ಇದಾರಲ್ಲ ಅವ್ರ ಮನೆ ಹತ್ರ. ಇನ್ಫ್ಯಾಕ್ಟ್ ಯಡಿಯೂರಪ್ಪನು ನಮ್ಮ ಮನೆಗೆ ಬಂದಿದ್ರು ಆಗ, ಅವ್ರು ಅಲ್ಲೆಲ್ಲ ಅಂದರೆ ಅಷ್ಟು ಚೆನ್ನಾಗಿರಲಿಲ್ಲ ಅದು. ಸೊ ಇಲ್ಲಿಗೆ ಬಂದ್ವಿ ನಾವು. ಈ ಸೈಟು ಇಲ್ಲಿ ಚೆನ್ನಾಗಿದೆ, ಕಾರ್ನರ್ ಹೌಸು ನಮ್ಮ ಮೇಡಮ್ಗೆ ಭಾಳ ಇಷ್ಟ ಆಯಿತು. ಏನು ಮೆಜರ್ಮೆಂಟು? ಇದು ಮೆಜರ್ಮೆಂಟು 75 ಅಡಿ ಉದ್ದ, 55 ಅಡಿ ಅಗಲ, ಆಲ್ಮೋಸ್ಟ್ ಒಂದು 4,000 ಫೀಟ್ ಸ್ಕ್ವೇರ್ ಫೀಟು ಅಪ್ರಾಕ್ಸಿಮೇಟ್ಲಿ. ಆಮೇಲೆ ಒಳ್ಳೆ ಜಾಗ ಇದೆ, ಆಯ್ತಲ್ಲ. ಇವರೇ ನಮ್ಮ ವೈಫು, ವೆನ್ ಐ ಮ್ಯಾರಿಡ್ ಹರ್ ಶಿ ವಾಸ್ 18 years old. ಆಮೇಲೆ ಇವೆನ್ ಇವ ಮದುವೆ ಟೈಮ್ ಫೋಟೋನಾ? ಹೌದು ಹೌದು, ಮದುವೆ ಟೈಮು. ಮನೋರಮ ಅವರು? ಮನೋರಮ ಅವರು. ಇದು ಮೂರನೇ ಮಗನಿಗೆ
ಪ್ರೆಗ್ನೆಂಟ್ ಆದಾಗ ಬೇಕಾದಷ್ಟು ಅವಾರ್ಡ್ ಬಂತದೆ. ಯಾರೋ ಮಿನಿಸ್ಟರ್ ಅವ್ರು ಬಂದಿದ್ರು ಲಂಡನ್ ಅಲ್ಲಿ, ಇವ್ರು ಯಾರೋ ಸ್ವಾಮಿಗಳು ನಮ್ಮ ಗ್ರ್ಯಾಂಡ್ ಚಿಲ್ಡ್ರನ್ ಆಯ್ತಲ್ಲ, ಇದು ಪ್ರೆಸಿಡೆಂಟು ನಮ್ಮ ಮಗನ ಇನ್ವೈಟ್ ಮಾಡಿದ್ರು ಆಯ್ತಲ್ಲ, ಪ್ರೆಸಿಡೆಂಟ್ ಜೋ ಬೈಡನ್ ಅದು ರಿಸೆಪ್ಷನ್. ಇನ್ಕ್ರೀಸಿಂಗ್ ಆಕ್ಸೆಸ್ ಟು ಹೈ ಸ್ಪೀಡ್ ಇಂಟರ್ನೆಟ್. ಹೌದು ಸರ್, ಅಮೇರಿಕಾದಲ್ಲಿ ಸರ್ ಅವ್ನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಇವಾಗ, ತೋರಿಸ್ಬಿಟ್ರೆ ಹೋಲ್ ನಾಳೆ ಮಂಡೆ ಸೋಮವಾರ ಒಂದು ದೊಡ್ಡದು ಇನಾಗಿರೇಟ್ ಮಾಡ್ತಾ ಇದ್ದಾರೆ ಲೂಸಿಯಾನಾದಲ್ಲಿ. ಲೂಸಿಯಾನಾ ಸ್ಟೇಟ್ನಲ್ಲಿ ಅವನು ಹೀ ಇಸ್ ದ ಚೀಫ್. ನಿಮ್ಮ ಮಗ? ನಮ್ಮ ಮಗ. ಅವನು ಯಾರು ಅಂದರೆ ನೋಡಿ, ಇಲ್ಲಿದ್ದಾನೆ, ಇಲ್ಲಿ ಕೂತಿದ್ದಾನೆ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ ನೋಡಿ, ಅಲ್ಲಿ ಮೂರನೇ ಕಲರು. ಹಾ, ಅವ್ರ ಪಕ್ಕದಲ್ಲಿ ಕೂತಿರೋದು ಕಮಲಾ ಹ್ಯಾರಿಸ್. ಕಮಲಾ ಹ್ಯಾರಿಸ್ ಇಲ್ಲಿ ಈ ಕಡೆ ನೋಡಿ, ಇಲ್ಲಿ ಅವರು ಅವರು ಇವಾಗ ಪ್ರೆಸಿಡೆಂಟ್ ಆಗ್ಬಿಡ್ತಾರೆ. ಆಗ್ಬೋದು. ಆಗ್ಬೋದು. ಇವರು ಸರ್ ಅವ್ರು ಜೋ ಬೈಡನ್ ಪ್ರೆಸಿಡೆಂಟ್. ಇದು ಪ್ರೀವಿಯಸ್ ಟರ್ಮ್. ಹಾ, ಇವಾಗಲೂ ಇದಾರೆ, ಇನ್ನೇನು ಹೊರಟ್ಬಿಡ್ತಾರೆ. ಆಯ್ತಾ? ಆಯ್ತಾ. ಅಲ್ಲಿ ಅವನು ಅವರು ಜೋ ಪ್ರೆಸಿಡೆಂಟ್ ಕರೆದಿದ್ರು ವೈಟ್ ಹೌಸ್. ಅದು ವೈಟ್ ಹೌಸ್ನಲ್ಲಿ ಕೂತಿ ಎಲ್ಲರಿಗೆ ಹೇಳ್ತಾ ಇದ್ರು ಇನ್ಫ್ರಾಸ್ಟ್ರಕ್ಚರು. ಅದೇ ಇನ್ವಿಟೇಷನ್ ನೋಡಿ ಅಲ್ಲಿದೆ. ಸೊ ಅಂದರೆ ಇಂಟರ್ನೆಟ್ ಸ್ಪೀಡ್ನ ಹೇಗೆ ಜಾಸ್ತಿ ಮಾಡೋದು? ಜಾಸ್ತಿ ಮಾಡಿ ಅವರು ಏನಾಗಿತ್ತು ಅಂದರೆ, ಈ ಅಮೇರಿಕಾದಲ್ಲಿ ಇಂಡಿಯಾ ಥರ ವಿಲೇಜಸ್ಸು ಅದೆಲ್ಲ ಏನು ಪ್ರಯೋಜನ ಇರಲಿಲ್ಲ, ಇಂಟರ್ನೆಟೇ ಇರಲಿಲ್ಲ ಆಯ್ತಲ್ಲ, ಇಂಟರ್ನೆಟ್ ಇರಲಿಲ್ಲ ವಿಲೇಜಸ್ನಲ್ಲಿ. ಆಮೇಲೆ ನಾನು ಹೇಳ್ತಾ ಇರೋದು ಒಂದು ಐದು ವರ್ಷದಿಂದ ನಮ್ಮ ಹುಡುಗ ತೊಗೊಂಡು ಎಲ್ಲರಿಗೂ ಪ್ರೊವೈಡ್ ಮಾಡ್ದ ಲೂಸಿಯಾನಾದಲ್ಲಿ. ಆಮೇಲೆ ಕಾಂಗ್ರೆಸ್ಸು ಒಂದು $800 billion ಅಪ್ರೂವ್ ಮಾಡಿ ಎಲ್ಲ ವಿಲೇಜಸ್ಗೂ ಮಾಡಬೇಕು, ಎಲ್ಲ ಮಾಡಿದ್ರು ಇಂಟರ್ನೆಟ್ ಆಕ್ಸಸ್ಸು ಎಲ್ಲರಿಗೂ ಸರಿಬೇಕು. ಅದು ಅವನು ಲೂಸಿಯಾನಾಗ ಮಾತ್ರ ಮಾಡಿರೋದು, ಎಲ್ಲರನ್ನೂ ಕರೆದಿದ್ದಾರೆ ಎಲ್ಲ ಸ್ಟೇಟಿಂದನು ಆಯ್ತೇನಪ್ಪ. ಆಮೇಲೆ ನನಗೆ ಇದೊಂದು ಇಂಪಾರ್ಟೆಂಟು, ಪೋಲೆಂಡ್ನಲ್ಲಿ ನೋಡಿ ಅಲ್ಲಿ ನಿಂತಿದ್ದು, ನನಗೆ ಒಂದು ಆನರರಿ ಡಾಕ್ಟರೇಟ್ ಕೊಟ್ಟರು. ಓಕೆ ಆಯಿತಾ? ಈ ಆನರರಿ ಡಾಕ್ಟರೇಟು ಯಾರಿಗೂ ಕೊಟ್ಟಿಲ್ಲ, ಇಂಡಿಯಾದಲ್ಲಿ ಏಷ್ಯಾದಲ್ಲೂ ಕೊಟ್ಟಿಲ್ಲ. ಫಸ್ಟ್ ಒನ್, ನನ್ನ ಹೆಸರು ಇನ್ನು 10,000 ವರ್ಷ ಆದರೂ ಇರುತ್ತೆ ಅಲ್ಲಿ. ಅಲ್ಲಿದೆ ನೋಡಿ ಕೆಳಗಡೆ ಲಾಸ್ಟ್ ಒನ್ ಅದು. ಹೌದು ಆಯ್ತಲ್ಲ, ಎಸ್ ಎಸ್ ಐಂಗರ್. ನಮ್ಮ ಎಸ್ ಅಂದರೆ ಸುಂದರ ರಾಜ ನಮ್ಮ ಫಾದರ್ ಹೆಸರು, ಇನ್ನೊಂದು ಸೀತಾರಾಮ ಅಂತ ಮೊದಲು, ಐಂಗಾರ್ ಮೈ ಲಾಸ್ಟ್ ಕುಟುಂಬದ ಹೆಸರು. ಸೊ ಇದನ್ನಲ್ಲಿ ಕರೆದು ನನಗೊಂದು ಆನರರಿ ಡಾಕ್ಟರೇಟ್ ಕೊಟ್ಟು ಎಲ್ಲ ಮಾಡಿದ್ರು. ಗ್ರೇಟ್ ಸರ್ ಆಯ್ತಲ್ಲ. ಆಮೇಲೆ ನೋಡಿ, ಇದು ಪ್ರೆಸಿಡೆಂಟ್ ಬೈಡನ್. ಹಾಂ, ನರೇಂದ್ರ ಮೋದಿ ಅವರು ಇದ್ರು ಅವಾಗ, ನಮ್ಮ ಹುಡುಗರನ್ನೆಲ್ಲ ಕರೆದಿದ್ರು. ಆಮೇಲೆ ನನಗೆ ಲಾಸ್ಟ್ ಇಯರು ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಕೊಟ್ಟರು. ಇದೆ ಲಾಸ್ಟ್ ಇಯರು ಆಯ್ತಲ್ಲ, ಇಲ್ಲಿದೆ ನೋಡಿ. ಇದು ಯಾಕೆ ಹಾಕಿದ್ದಾರೆ ನಮ್ಮ ಮೇಡಮ್ ಮನೋರಮ ಅಯ್ಯಂಗಾರ್ ಅಂದರೆ, ನಾನು ದಸರಾ ನೋಡೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ದುಡ್ಡುಗಳಿಲ್ಲ, ಬಡತನ. ಆಮೇಲೆ ಅಮೇರಿಕಾಗೆ ಹೋಗಿ ಆ ಟೈಮಿಗೆ ಬರೋಕ್ಕಾಗ್ತಾ ಇರಲಿಲ್ಲ, ಅದು ನೋಡಲಿಲ್ಲ. ಸೊ ನಮ್ಮ ವೈಫ್ ಹೇಳಿದ್ರು ಇದನ್ನಾರು ನೋಡಿ ಅಂತ, ಅವರು ಜಸ್ಟ್ ಬಿಫೋರ್ ಶಿ ಪ್ಯಾಸ್ಟ್ ಅವೇ. ಇದು ನಿಮಗೆ ಜ್ಞಾಪಕಾರ್ಥ, ಯಾಕೆಂದರೆ ಹೋಗೋಕ್ಕಾಗಲಿಲ್ಲ. ಇವನು ನಾನು ನೋಡಿಲ್ಲ, ದಸರಾ ಅಂದರೆ ಇದೇ ನೋಡ್ತಾ ಇರೋದು. ಅದು ಹೇಳಿದ್ರು ಅಟ್ಲೀಸ್ಟ್ ನೀವು ಹೋಗಿ ಟೈಮ್ ಆದಾಗ ಅಂದರು. ಅದೇನಾಗುತ್ತೋ ಗೊತ್ತಿಲ್ಲ. ಯಾಕೆ ಅಂದರೆ ದಸರಾ ಅಂತ ಒಳ್ಳೆ ಮಹೋತ್ಸವ, ಅದು ನಾನು ನೋಡೋಕ್ಕಾಗಲಿಲ್ಲ. ಬಿಕಾಸ್ ಆಪರ್ಚುನಿಟೀಸ್ ಇಲ್ಲ, ಅದಕ್ಕೆ ಏನಿಲ್ಲ ಅಂದ್ರೂ $10-15 ಆದ್ರೂ ದುಡ್ಡಿಲ್ಲ. ಆಗ ಅದ ಕಾಲದಲ್ಲಿ ದುಡ್ಡಿದ್ದಾಗ ನಾ ಅಮೇರಿಕಾದಲ್ಲಿದ್ದೀನಿ, ಆ ಟೈಮಿಗೆ ಬರೋಕ್ಕಾಗಲಿಲ್ಲ ಆಯ್ತಲ್ಲ. ಸೊ ದುಡ್ಡು ಬರಲಿ ಬರದೇ ಹೋಗ್ಲಿ ನೀವು ನೋಡೋಕ್ಕಾಗ್ತಾ ಇಲ್ಲ. ಆಗಲಿಲ್ಲ, ಅವಾಗ ದುಡ್ಡಿದ್ದಾಗ ದೋಸೆ ಬೇಕು ಬೇಕು. ಆಗಲಿಲ್ಲ, ಈಗ ಬೇಕಾದ ಅದಕ್ಕೆ ನಮ್ಮ ಮನೆಯಲ್ಲಿ ಒಂದು ದಿನಕ್ಕೆ ಇಲ್ಲಿ 10-15 ಜನ ಎವ್ರಿ ಡೇ ಯಾರ್ಯಾರೋ ಬರ್ತಾರೆ ಊಟ ಮಾಡ್ಕೊಂಡು ಹೋಗ್ತಾರೆ. ಯಾರು ಊಟ ಮಾಡದೆ ಹೋಗಿ ಕುಡ್ದು ನಮ್ಮ ಮನೆಯಲ್ಲಿ. ಸೂಪರ್. ನೀವು ಹೇಳಿದ್ರೆ ನಿಮ್ಮ ಮೇಡಮ್ ಹೀರೋಯಿನ್ ಥರನೇ ಇದ್ದಾರೆ ಅವಾಗ. ಅವರಿಗೆ ಜಂಬ ಗಿಂಬ ಅದೆಲ್ಲ ಇರಲಿಲ್ಲ, ಬಟ್ ಸ್ಟ್ರಿಕ್ಟು. ಸ್ಟ್ರಿಕ್ಟ್ ಅಂದರೆ ಡಿಸಿಪ್ಲಿನ್, ಲಾ, ಸುಳ್ಳು ಹೇಳ್ಕೊಡೋದು, ಕಷ್ಟಪಡಬೇಕು, ಏನು ತೊಗೊಂಡು ನೀವು ಕಷ್ಟಪಡಬೇಕು ಅಂತ ಎಲ್ಲ ಮಕ್ಕಳಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟರು. ನಮ್ಮ ಇನ್ನೊಬ್ಬರು ಮೆಂಟಾರ್ ಅಂದರೆ CNRAO ಅಂತ. CNRAO ಭರತ್ ರತ್ನ. ಹ್ಞೂ, ನಾನು ಮೆಂಟಾರ್ ನೋಡಿ ಪಿಕ್ಚರ್ ತೆಗಿತೀರಿ. ಅವರು ಬಹಳ ಒಳ್ಳೆಯವರು, ಅವ್ರು ನನಗೆ ಎಲ್ಲ ಭಾಳ ಸಹಾಯ ಮಾಡಿದ್ದಾರೆ. ಏಕೆಂದರೆ 2000 ಅವರೆಲ್ಲ ಹೋದಾಗೆಲ್ಲ ಕೇಳ್ತಾ ಇದ್ವಿ ಏನು ಸರ್ ಅದು ಮಾಡಬೇಕು ಅಂತ. ಪುಣ್ಯಾತ್ಮ ಇವಾಗ ಏನೋ ಸ್ವಲ್ಪ ಏಜ್ ಆಗಿದೆ ಮನೆ, ಬಟ್ ಇನ್ನೂ ಆಫೀಸಿಗೆ ಬರ್ತಾರೆ ಅವರು. ಆಮೇಲೆ ಇನ್ನೊಬ್ಬರು ಅವರು ಗುರೂಜಿ ರವಿಶಂಕರ್, ಅವರು ಭಾಳ ಸಲ ಬಂದಿದ್ದಾರೆ. ಆಮೇಲೆ ಇನ್ನೊಂದು ಏನು ಅಂದರೆ, ಇಲ್ಲಿ ನಮ್ಮ ಮನೇಲಿ ಬರೀ ಗಣೇಶ ಆನೆಗಳು ನೋಡ್ತೀರ. ಯಾಕೆ ಅಂದರೆ ನಾನು ಲೆಕ್ಚರ್ ಕೊಡೋಕ್ಕೆ ಹೋಗ್ತೀನಿ,
ಸರ್ ನಿಮಗೆ ದುಡ್ಡು ಎಷ್ಟು ಬೇಕು ಅಂತಾರೆ, ದುಡ್ಡು ತೊಗೊಳ್ಳಲ್ಲ ನಾನು. ಅದು ಉಚಿತ ಫ್ರೀ, ಬಟ್ ಏನಾದ್ರು ಒಂದು ಗಣೇಶ ಆನೆಗಳಿದ್ದರೆ ಕೊಡಿ ಅಂದರು. ಎಲ್ಲ ಇವರು ಕೊಟ್ಟಿರೋದು, ಈ ಕಂಪನೀಸು ಆಮೇಲೆ ಎಲ್ಲ ಇದು ಎಲ್ಲ ಯೂನಿವರ್ಸಿಟೀಸ್ ಅವರೆಲ್ಲ ಅದೆಲ್ಲ ಇದೆ ನೋಡಿ. ಆಯ್ತಲ್ಲ, ಇಲ್ಲಿ ಇದಕ್ಕೊಂದು ಸ್ಟೋರಿ ಹೇಳಬೇಕು ನಿಮಗೆ. ಎರಡು ದೊಡ್ಡ ಆನೆಗಳು ನಮ್ಮದು ಇದೊಂದು ಇದೆಯಲ್ಲಪ್ಪ ಒಂದು ಡ್ರಿಂಕಿಂಗ್ ಕಂಪನಿ, ಯಾವುದದು ಕೋಡೇಸ್. ಕೋಡೇಸು ಅವರು ಸಿ ಇ ಒ ಬಂದಿದ್ದರು. ಅವ್ರನ್ನ ಕೇಳಿದೆ, ಅವ್ರು ಎಲ್ಲ ಲೆಕ್ಚರ್ ಭಾಳ ಎಂಥ ಅರೇಂಜ್ಮೆಂಟ್ ಮಾಡಿದ್ರು ನನಗೆ ಅಂದರೆ ಹರಿಕೋಡೆ ಹರಿಕೋಡೆ ಭಾಳ ನೆನೆಸ್ಕೋಬೇಕು ಕೊಟ್ಟಿದ್ರು. ಅವ್ರು ಹೇಳಿದ್ರು ಸರ್ ನಿಮ್ಗೇನು ಬೇಕು ಅಂದರು, ಎರಡು ಆನೆ ತಂದುಕೊಟ್ರು. ಎರಡು ಆನೆ ಕೊಡಿ ಅಂದರೆ ಎರಡು ಆನೆ ನೋಡಿ ಮಾಡಿಸಿ ತಂದುಕೊಟ್ರು. ಆಯ್ತಲ್ಲ, ಕೋಡೇಸಿದ್ದು ಕೋಡೇಸ್ನವ್ರು ಕೊಟ್ಟಿರೋದು. ಪಾಪ ಎಂಥ ಒಳ್ಳೆಯವರು ಅಂದರೆ ಅವರು ವಾಸ್ ಎ ಗ್ರೇಟ್ ಮ್ಯಾನ್ ಸರ್. ಆಮೇಲೆ ನಿಮ್ಮ ಇದ್ರ ಮೇಲೆ ಏನೋ ಈ ಮಿಲಿಟರಿ ಅವ್ರು ಹಾಕೊಂಡಿರೋ ಭಾಳ ಇದೆ ನನಗೆ. ಎಷ್ಟು ಅವಾರ್ಡ್ಗಳು ಕೊಟ್ಟಿದ್ದಾರೆ ಅಂದರೆ ನ್ಯಾಷನಲ್ ಫೊರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಅಂತ ಒಂದಿದೆ ಇಲ್ಲಿ ಗಾಂಧಿನಗರ್ ಅಹಮದಾಬಾದ್ನಲ್ಲಿ. ಅಲ್ಲಿ ನಾನು ಐ ಎಮ್ ಎ ಪ್ರೊಫೆಸರ್, ದ ಡಿಸ್ಟಿಂಗ್ವಿಶ್ಡ್ ಪ್ರೊಫೆಸರ್. ದುಡ್ಡು ತೊಗೊಳ್ಳಲ್ಲ, ಫ್ರೀ. ಅದು ವೆರಿ ಕ್ಲೋಸ್ ಟು ಮೋದಿಸ್ ಗೌರ್ಮೆಂಟ್. ಸೆಕ್ಯೂರಿಟಿ ಇಂಪಾರ್ಟೆನ್ಸ್ ಎಲ್ಲ ಫೊರೆನ್ಸಿಕ್ ಎಲ್ಲ ನೆಟ್ವರ್ಕ್ ಫೊರೆನ್ಸಿಕ್ಸು, ಕಂಪ್ಯೂಟರ್ ಫೊರೆನ್ಸಿಕ್ಸು, ಸೈಬರ್ ಸೆಕ್ಯೂರಿಟಿ ಎಲ್ಲ ಮಾಡ್ತೀನಿ ನಾನು, ಹೇಳ್ಕೊಡ್ತೀನಿ, ಮಾಡ್ತೀನಿ ವರ್ಕ್ಶಾಪು ಬಂದಾಗೆಲ್ಲ. ಸೊ ಅದಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಇದು ಯಾವಾಗಲೂ ಹಾಕ್ಕೊಳ್ಳಿ ಅಂತ. ಇದು ಎಫ್ ಐ ಯು ನಮ್ಮ ಫ್ಲಾರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ, ಒಳ್ಳೆ ಯೂನಿವರ್ಸಿಟಿ ಅದು, ಒಳ್ಳೆ ವಿದ್ವಾಂಸರನ್ನೆಲ್ಲ ಟ್ರೈನ್ ಮಾಡಿದ್ದೀನಿ. ಸೊ ಎಲ್ಲ ಮಾಡಿದ್ದೀವಿ ಅಲ್ಲಿ. ಬನ್ನಿ, ಆಯ್ತು. ಎಷ್ಟು 15 ವರ್ಷ ಆಯ್ತು ಮನೆ ಕಟ್ಟಿ? ಈ ಮನೆ ಕಟ್ಟಿ 13-14 ವರ್ಷ ಆಯಿತು. ಓಕೆ, ಆಮೇಲೆ ಇದೆಲ್ಲ ಕಸ್ತೂರಿ ರಂಗನ್ ಅಂತ ಒಬ್ರು ಇದ್ದಾರೆ ನೋಡಿ ಅಲ್ಲಿದೆ. ಆಮೇಲೆ ಇವರೆಲ್ಲ ಇದು ಪೋಲೆಂಡಲ್ಲಿ ಹೋದಾಗ ಅವಾರ್ಡು. ಓಕೆ, ಆಯ್ತಲ್ಲ. ಸೊ ಇದೆಲ್ಲ ಆಯಿತು. ಸೊ ನೀವು ಓದೋದು ಈ ಥರ ಪುಸ್ತಕಗಳು ತಾವು ಓದಕ್ಕೆ? ಇದೆಲ್ಲ ನಾನು ಈ ಥರದ್ದು. ಹಾಂ, ಮೈ ಲೈಫ್ ಬಿಲ್ ಕ್ಲಿಂಟನ್ ಸ್ವಲ್ಪ ಹಿಲರಿ ಕ್ಲಿಂಟನ್ನು ಅದೇನೇನು ಅವ್ರದ್ದೆಲ್ಲ ಗೊತ್ತಾಯ್ತಲ್ಲ ಮಾಡಿದೆ. ಏನು ಐ ಟೇಕ್ ಅಕೇಷನಲಿ ಸಮ್ ಡ್ರಿಂಕ್ಸ್, ಅದೇನು ತೊಂದರೆ ಇಲ್ಲ. ಅದು ಆರೋಗ್ಯ ಎಲ್ಲ ಹಾಳಾಗುತ್ತೆ ಅಂತಾರೆ. ಏನಿಲ್ಲ, ಏನಾಗಲ್ಲ, ಲಿಮಿಟೆಡ್ನಲ್ಲಿ ಇರಬೇಕು ಸರ್. ಹೌದಾ? ಹಾಂ, ಎಲ್ಲ ಯಾವುದು ಏನು ಮಾಡಿದ್ರು ವಿ ಶುಡ್ ನಾಟ್ ಡೂ ಎನಿಥಿಂಗ್ ಎಕ್ಸಸಿವ್ ಮಾಡಕ್ಕೆ ಹೋಗ್ಬಿಡ್ದು, ಹೆವಿ ಕೊಡ್ಬಿಡ್ದು. ನೋ 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 ನೋ, ಲಿಮಿಟೆಡ್. ಏನೋ ಸಮ್ ಯಾರು ಬರ್ತಾರೆ ನಮ್ಮ ಫಾರಿನರ್ಸು, ಅವ್ರಿಗೆಲ್ಲ ಏನೋ ಗೀವ್ ಸಮ್ ಪಾರ್ಟೀಸ್ ಥರ. ಇದು ಒಂದು ಬೆಡ್ರೂಮು. ಇದೆಲ್ಲ ಹೇಗಿದೆ ಅಂದರೆ ಇಲ್ಲೆಲ್ಲ ನೋಡಿ, ಎಲ್ಲ ಅಮೇರಿಕನ್ ಟೈಪು, ಎಲ್ಲ ಕಂಪ್ಲೀಟ್ ಅಮೆರಿಕನ್ ಸಿಸ್ಟಮ್, ಎಲ್ಲ ಅಮೆರಿಕನ್ ಸಿಸ್ಟಮ್ ಸರ್. ಬಹುಶಃ ನಿಮ್ಮ ಮನೆ ಶ್ರೀರಾಮಪುರದಲ್ಲಿ ಇಷ್ಟ ಆಗಲೇ ಇರಲಿಲ್ಲ. ಅಯ್ಯೋ ರಾಮ, ಎಷ್ಟಿತ್ತು ಅಂದರೆ ಒಂದು ರೂಮ್ ಅಂದರೆ ಇಷ್ಟೇ, ಅದೊಂದು ಸಣ್ಣ ಬಾತ್ರೂಮು, ಅಲ್ಲೇ ಎಲ್ಲ ಇತ್ತು ಭಾಳ. ಅದಕ್ಕೆ ನನಗೆ ಹೇಳಿದ್ನಲ್ಲ, ಎಲ್ಲ ದೇವರು ಎಕ್ಸಸ್ ಕೊಟ್ಬಿಟ್ಟ. ಓಕೆ, ಬಟ್ ಅದನ್ನ ಯೂಸೇ ಮಾಡಿ. ನೀವು ಯಾವುದು ಕಳ್ಳಮಾರ್ಗದಲ್ಲಿ ಸಂಪಾದಿಸಿದಲ್ಲ? ಇಲ್ಲ ಇಲ್ಲ. ಅಯ್ಯೋ ಸರ್, ಇದು ಮನೆ ಇದ್ದಂಗೆ ಇದೆ ರೂಮು? ಇದೊಂದು ದೊಡ್ಡ ರೂಮ್ ಇದು. ಇದು ನಮ್ಮ ಹುಡುಗರು ಬಂದಾಗ, ಅವ್ರ ಮಕ್ಕಳು ಬಂದಾಗ. ಇದು ನಮ್ಮ ವೈಫು ಲಾಸ್ಟ್, ಅವರು ಫೈನಲ್ ಸ್ಟೇಜಸ್ ಇದ್ದಾಗ ಈ ಬೆಡ್ಡು ಅವರಿಗೆ ಸ್ವಲ್ಪ ಏನು ಇಲ್ಲೇ ಇದ್ದರು, ಆಮೇಲೆ ಹೋಗಿ ನಾವು ಮಾಡಿದ್ವಿ. ಅವರಿಗೆ ಇದು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಬೇಕಾಗಿತ್ತು, ಅದು ಎಲ್ಲೂ ಲಿವರ್ ಸಿಗಲಿಲ್ಲ. ನಮ್ಮ ಹುಡುಗ ಕೊಡ್ತೀನಿ ಅಂದ ಅದು ಮ್ಯಾಚ್ ಆಗಲಿಲ್ಲ. ನಮ್ಮ ಇನ್ಯಾರೋ ಬಂದರು, ಎಲ್ಲ ಹೀಗಾಗೋಗಿ ಎಲ್ಲ ಅವ್ರದ್ದು ಐ ತಿಂಕ್ ವಿಧಿ ಆಗೋಗಿತ್ತು. ಎಷ್ಟು ಏಜ್? 67 ಚಿಕ್ಕವರು. ಇನ್ನೊಂದು 2-3 ವರ್ಷ ಇದ್ದಿದ್ರೆ ಭಾಳ ಚೆನ್ನಾಗಿರ್ತಾ ಇತ್ತು, ಬಟ್ ಏನಪ್ಪ ಮಾಡ್ತೀರಾ, ದೇವರು ಕೊಡಲಿಲ್ಲ ನನಗೆ. ಈ ಮನೆಯೆಲ್ಲ ನೋಡಿದ್ರೆ ನಾನು ಒಬ್ಬನೇ, ಎಲ್ಲ ಅಡುಗೆ ಮಾಡೋರೆಲ್ಲ ಹೊಟ್ಟೋಗ್ತಾರೆ 7:30, ನಾವು ಒಬ್ಬನೇ ಮಲ್ಕೋಬೇಕಿಲ್ಲಿ. ನನಗೆ ಈ ದೊಡ್ಡ ಮನೆಗೆ, ನಮ್ಗೆ ಇವಾಗ ಹುಡುಗ ಬಂದಿದ್ದಾನೆ 3ನೇವನು ಮಗ, ಮಗ ಅವನೇನು ಅಂದರೆ ನ್ಯೂರೋಸರ್ಜನ್, ನ್ಯೂರೋಸೈನ್ಸ್, ಆಲ್ಝೈಮರ್ಸು, ಡೆಮೆನ್ಷಿಯಾ, ಆಮೇಲೆ ಈ ಪಾರ್ಕಿನ್ಸನ್ ಡಿಸೀಸ್ ಯಾಕೆ ಬರುತ್ತೆ ಅಂತ ಅವನು ಸಂಶೋಧನೆ ಮಾಡ್ತಾನೆ. ಅದು ಏನು 70-60 ವರ್ಷ ಆದಮೇಲೆ. ಒಬ್ಬರೇ ನೀವು? ನಾವು ಒಬ್ಬರೇ. ಸೊ ನನಗೇನು ಅನಿಸುತ್ತೆ ಅಂದರೆ ಇವಾಗ ಎಲ್ಲ ಕಷ್ಟಪಟ್ಟೆ, ಆಮೇಲೆ ನಾವು ಸ್ವಲ್ಪ ದಿನ ಅವರು ಮೇಡಮ್ ಎಲ್ಲ ಇದ್ರಲ್ಲ ಮನೋರಮ, ಆಮೇಲೆ ಮಕ್ಕಳುಗಳು ಬರ್ತಾಯಿದ್ರು. ಅವ್ರಿಗೇನು ಅಂದರೆ ಮಕ್ಕಳು ಬಂದರೆ ಒಬ್ಬೊಬ್ರಿಗೂ ಒಂದೊಂದು ರೂಮು ಇಟ್ಬಿಡ್ಬೇಕು ಅಂತ ಎಲ್ಲ ಇತ್ತು. ಬಂದಿದ್ದರು, ಬಟ್ ಏನು ಮಾಡ್ತೀರಾ, ಹೊರಟುಬಿಟ್ರು. ಸರ್ ನಾನು ಕೇಳೋದು, ಹಾಗಾದ್ರೆ ಏನು ಲೈಫ್ ನೋಡಿ, ಲೈಫಲ್ಲಿ ನೀವು ಈಗ ಹೋಗ್ಬೇಕು ಅಂತ ಮಾಡಿದ್ರೆ ಈಗ ಯಾರು ಎಲ್ಲ ಇದೆ ಯಾರು? ನಮ್ಮ ಲೈಫ್ನಲ್ಲಿ ನಾವು ಏನು ತಿಳ್ಕೋಬೇಕು ಅಂದರೆ, ದೇವ್ರು ಏನು ಕೊಟ್ಟಿದ್ದಾನೆ ಆ ಟೈಮ್ನಲ್ಲಿ ಅದನ್ನು ನಾವು ಎಂಜಾಯ್ ಮಾಡಬೇಕು. ಎಂಜಾಯ್ ಅಂದರೆ ಅದನ್ನು ಸಂತೋಷವಾಗಿ ಇದ್ಕೊಂಡು ಮಾಡಬೇಕು. ಕಂಪ್ಲೇಂಟ್ ಮಾಡಿಕೊಡೋದು ಅದಿರಲಿಲ್ಲ ಇದಿರಲಿಲ್ಲ. ಇವಾಗ ಮೈಸೆಲ್ಫ್ ಈಸ್ ಅನ್ ಎಕ್ಸಾಂಪಲ್. ಇವಾಗ ಆದ್ಮೇಲೆ ಇವಾಗ ನಂಗೆ ಎಲ್ಲ ಕೊಟ್ಟಿದ್ದಾನೆ ದೇವರು, ವೈಫೇ ಇಲ್ಲ, ಜನಗಳೇ ಇಲ್ಲ ಸರ್, ಇಲ್ಲಿ ಸಂಬಂಧಗಳೇ ಇಲ್ಲ, ಸಂಬಂಧಿಗಳಿಲ್ಲ, ಯಾರು ಇಲ್ಲ. ಇನ್ನೊಂದು ಏನಾಗುತ್ತೆ, ನೀವು ಮೇಲಕ್ಕೆ ಹೋಗ್ತಾ ಹೋಗ್ತಾ ಸಂಬಂಧಿಗಳೆಲ್ಲ ಕೈ ಬಿಟ್ಬಿಡ್ತಾರೆ. ಹೌದಾ? ಹ್ಞೂ, ಎಲ್ಲ ಬಿಟ್ಬಿಡ್ತಾರೆ, ಸಿಸ್ಟರ್ಸು, ಬ್ರದರ್ಸು. ಅಂದರೆ ಅವ್ರು ಏನು ಅಂದರೆ,
ನೀನು ಭಾಳ ದೊಡ್ಡ ಕೆತ್ತರೆಗೆ ಬೆಳೆದ್ಬಿಟ್ಟಿದ್ಯಾ, ನಿನ್ನ ಜೊತೆ ಹೆಂಗೆ ಮಾಡೋದು ಗೊತ್ತಾಗಲ್ಲ ಅಂತ ಏನೋ ಹೇಳ್ತಾರೆ. ಬಟ್ ನನಗೆ ಆ ಥರ ಅಲ್ಲ, ಅವ್ರ ಹತ್ರ ಹೋಗ್ತೀನಿ, ಅವ್ರು ಹೇಳ್ತಾರೆ. ನಮ್ಮಣ್ಣ ಹೇಳ್ತಾ ಇದ್ದ, ಅವನು ಸತ್ತೋದ, ನನಗೆ ನೀನು ಬೇಡ, ನಿನಗೆ ನೀವು ನಾವು ಬೇಕು ಅಂತಾನೆ. ಏನು ಮಾಡ್ತೀರಾ ಸರ್? ಸೊ ಇದೆಲ್ಲ ಬೆಳೀತಾ ಬೆಳೀತಾ ಎಲ್ಲ ಚೇಂಜ್ ಆಗೋಗ್ತಾರೆ. ಸೊ ಮನುಷ್ಯ ದೊಡ್ಡವನಾಗೋದು ಆ ಒಳ್ಳೇದ ಕೆಟ್ಟದ? ಒಳ್ಳೇದು ಕೆಟ್ಟದ್ದು ಅಂತಲ್ಲ, ನಾನು ಹೇಳೋದೇನು ಅಂದರೆ ಮನುಷ್ಯನಿಗೆ ದೇವರು ಎಲ್ಲ ಕೊಡಲ್ಲ, ಏನೋ ಒಂದು ಭಾಗದಲ್ಲಿ ಕಡಿಮೆ ಮಾಡೇ ಮಾಡ್ತಾನೆ. ಅದು ಎಲ್ಲ ಕೊಟ್ಬಿಟ್ರೆ ನಿಮ್ಮನ್ನು ಕಂಟ್ರೋಲ್ ಮಾಡೋದು ಹೇಗೆ ಆಯ್ತಲ್ಲ? ಏನೋ ಒಂದು ಒಂದು ಹೇಳಿ ಹಾಕಿರ್ತಾನೆ. ನನಗೆ ಪರ್ಹ್ಯಾಪ್ಸ್ ನಮ್ದು ಏನು ಕರ್ಮಗಳಿತ್ತು, ನಮ್ಮ ವೈಫ್ ಇಲ್ಲ, ಯಾಕೆಂದ್ರೆ ಅವರೆಲ್ಲ ನನ್ನ ಜೊತೆಗಿದ್ದು ಓಡಾಡಿ ಇದರೆಲ್ಲ ಎಲ್ಲ ಭಾಳ ಚೆನ್ನಾಗಿತ್ತು. ಸುಖ ದುಃಖ ಹಂಚ್ಕೊಂಡು ಹಂಚ್ಕೊಂಡು ಇಲ್ಲ, ಅದು ಅವರೇ ವೈಫ್ ಕ್ಲೋಸೆಸ್ಟ್. ಸೊ ತುಂಬ ಮಿಸ್ ಮಾಡ್ಕೋತೀವಿ. ಚಿಲ್ಡ್ರನ್ ಅವರೆಲ್ಲ ದೊಡ್ಡ ಅವ್ರು ಬೆಳೆದ್ಬಿಟ್ಟಿದ್ದಾರೆ, ಅವ್ರದೇ ಫ್ಯಾಮಿಲಿ ಬರ್ತಾರೆ, ಬಟ್ ಬಂದ್ರೂ ಶಾರ್ಟ್ ಟೈಮ್, ಅಗೇನ್ ಐ ಆಮ್ ಲೆಫ್ಟ್ ಅಲೋನ್. ಅರ್ಥ ಆಯ್ತಾ ನಿಮ್ಗೆ ಹೇಳೋದು? ಸೊ ಇದೇನಾಗ್ತಾರೆ, ಹಕ್ಕಿಗಳ ತಲೆ ಹೊರಟೋಗಿದ್ದಾರೆ, ಅದೇನು ಬಂದ್ರೂ ಒಂದು ಸ್ವಲ್ಪ ಹೊತ್ತು ಇಟ್ಕೋಬೋದು, ತಿರ್ಗಾ ಹೊರಟೋಗ್ತಾರೆ. ಸೊ ಇದನ್ನು ಓಲ್ಡ್ ಏಜ್ನಲ್ಲಿ ಎಲ್ಲರಿಗೂ ಹಾಗೆ ಆಗುತ್ತೆ, ಇದನ್ನು ನಾವು ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಟೈಮ್ನಲ್ಲಿ ಜನಸೇವೆ ಮಾಡಬೇಕು. ಏನು ಮಾಡ್ತೀರಾ ಅದು ಮಾಡಿ, ದುಡ್ಡು ಕೊಟ್ಟರೆ ದುಡ್ಡು ಕೊಡಿ, ಬಡವ ಇದ್ದರೆ ಸಹಾಯ ಮಾಡಿ, ಜನಗಳನ್ನ ಕರೆದು ಊಟ ಹಾಕಿ, ಆ ಇದರಲ್ಲಿ ನಾವು ತೃಪ್ತಿ ತಗೋಬೇಕು. ಅದು ಕಡೆಯಲ್ಲಿ ದಟ್ ಈಸ್ ದಿ ಲೈಫ್. ನಿಮ್ಮ ನಮ್ಮನ್ನು ಕೇಳಿದ್ರೆ ಯಾವ ಸ್ಟೇಜ್ನಲ್ಲಿ ಇದ್ದೀರಾ ಅಂದರೆ, ಅದು ಮಾಡ್ತಾ ಇದ್ದೀನಿ ಬಟ್ ಇನ್ನೂ ಜನಗಳು ಬರ್ತಾ ಇದ್ದಾರೆ, ಅದೇ ನನಗೆ ಸಂತೋಷ. ನೀವು ಬಂದಿದ್ದೀರಾ, ಇದು 4ನೇ ಇಂಟರ್ವ್ಯೂ ಕೊಡ್ತಾ ಇರೋದು 4 ದಿನದಲ್ಲಿ ನಾನು. ಸೊ ಯಾಕೆ ಅಂದ್ರೆ ಆಗಲಿ ನನ್ನ ವಿಷಯಗಳು ಅವ್ರು ತಿಳ್ಕೊಳ್ಳಿ, ಅದರಲ್ಲಿ ಏನಾದ್ರು ಒಂದು ಪಾಠ ಅವ್ರು ಕಲ್ತ್ಕೊಳ್ಳೋಗಿದ್ರೆ, ಆರ್ ಅಥವಾ ನಾನು ಅವ್ರ ಹತ್ರ ಕಲ್ತ್ಕೊಳ್ಳೋಗಿದ್ರೆ, ಎರಡೂ ಸಾಧ್ಯ. ಟೂ ವೇ. ಸೊ ನಮಗೆ ಅದರಲ್ಲಿ ಏನು ಭೇದ ಭಾವನೆ ಇಲ್ಲ, ಅಷ್ಟೇನಪ್ಪ. ಬನ್ನಿ ಜಮ್ಮು ವಜ್ರ ನೋಡ್ದಂಗೆ ಆಯ್ತು ನಮಗೆ, ಶುದ್ಧ ವಜ್ರ. ಸೊ ಇದು ಇಷ್ಟು ಗ್ರೌಂಡ್ ಫ್ಲೋರ್ ಆಯ್ತಾ, ಕೆಳಗಡೆ ಹೋಗೋಣ. ಬೇಸ್ಮೆಂಟ್ ಬನ್ನಿ, ಇದೆ ನಡಿಯಕ್ಕೆ ಆಗುತ್ತೆ ನಿಮ್ಗೆ? ಸರ್ ಏನು ಸರಿ ಅನ್ಬಿಟ್ರಿ, ನನಗೆ ಆಗುತ್ತೆ ಏನಪ್ಪ ಎಲ್ಲ, ಬನ್ನಿ ನಮ್ಗೋಗುತ್ತೆ ಸರ್ ಎಲ್ಲ ಬನ್ನಿ. ಇಲ್ಲಿ ಬೇಸ್ಮೆಂಟ್ ಅಂತ ಇದು ನೋಡಿ, ಇಲ್ಲೆಲ್ಲ ನನ್ನ ಜೀವನ ಚರಿತ್ರೆ ಇದೆ ಇಲ್ಲಿ. ಓಯ್ ನೀವೇ ಇದೆಲ್ಲ ಫುಲ್ಲು, ಚಿಕ್ಕ ವಯಸ್ಸಿಂದ ಮದುವೆ ಆಗಿದ್ದು ಏನು ಎಲ್ಲ ಆಗಿದೆಲ್ಲ ಫುಲ್ ಇದೆ ಸರ್. ನೀವು ಹುಡುಗ ಇದ್ದಾಗ? ಅದು ಹೈಸ್ಕೂಲ್ನಲ್ಲಿ ಇದ್ದಾಗ. ಓಕೆ, ಇಂಜಿನಿಯರಿಂಗ್ ಕಾಲೇಜು. ವೆರಿ ಸ್ಮಾರ್ಟ್ ನೀವು. ಇದು ನಮ್ಮ ವೈಫು ಸಣ್ಣ ವಯಸ್ಸಿನಲ್ಲಿ, ಇದೆಲ್ಲ ಮದುವೆ ಇದೆಲ್ಲ, ಇದು ಇದು ಅಪ್ ಟು 74-75 ಆಯ್ತಲ್ಲ, ಇದು ಜೀವನ ಚರಿತ್ರೆ ಇದರಲ್ಲಿದೆ. ಗ್ರೇಟ್, ನೀವು ನಡೆದು ಬಂದ ಹಾದಿ ಪೂರ್ತಿ ಇದೆ. ನಮ್ಮ ಹುಡುಗ ಅವನು ಮದುವೆ ಆಯಿತು, ಇವನು ವೆರಿ ಹ್ಯಾಂಡ್ಸಮ್ ಫೆಲೋ. ಏನಾದ್ರು ಸರ್ ಅವನು ಪುನೀತ್ ಅಯ್ಯಂಗಾರ್ ಅಂತ ಹೇಳಿದ್ನಲ್ಲ, ಸ್ಲೋನ್ ಕ್ಯಾನ್ಸರ್ ಸೆಂಟರು ಅವನಿದೆಲ್ಲ, MIT. ಆಮೇಲೆ ಅವನ ಮದುವೆ, ಆಮೇಲೆ ಈ ಮದುವೆನಲ್ಲಿ ಒಂದು ಆಘಾತ ನಡೆದೋಯ್ತು. ಏನು? ನಮ್ಮ ಫಾದರು ಅದಕ್ಕೆ ಮುಂಚೆನೇ ತೀರ್ಕೊಂಡ್ಬಿಟ್ರು ಮದುವೆ ಮೊದಲೇ. ಹಾಂ, ಅಂದರೆ ಮದುವೆ ಒಂಥರ ಇನ್ಫಾರ್ಮಲ್ ಆಗಿ ಮಾಡಿದ್ವಿ ಆಯ್ತಲ್ಲ, ಬಟ್ ಅಲ್ಲಿ ಸಾಟರ್ಡೇನೋ ಸಂಡೇನೋ ಮದುವೆ ಇತ್ತು. ಆಮೇಲೆ ಅವರು ಬುಧವಾರ ರಮಣರಾವ್ ನಮ್ಮ ಡಾಕ್ಟರ್ ಹೇಳಿದ್ರು, ಬಟ್ ಏನು ಮಾಡ್ತೀರ ಅವಾಗ, ಏನೋ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಬಟ್ ಮೊದಲೇ ಮದುವೆ ಆಗಿತ್ತು. ಬಟ್ ಏನು ಅಂದರೆ ಅದೊಂದು ಸಂಕಟ, ಅವ್ರು ಇರಲಿಲ್ಲ, ಅವ್ರು ಭಾಳ ನೋಡಬೇಕು, ಮೊಮ್ಮಗನ ಮದುವೆ ನೋಡಬೇಕಾಗಲಿಲ್ಲ, ಇದೆಲ್ಲ ಆಗತ್ತಪ್ಪ ಲೈಫ್ನಲ್ಲಿ. ಸರ್ ನಾನು ಅನ್ಕೊಳ್ಳೋದು ಹಂಗಂದ್ರೆ, ಸಿ ಅದು ಯಾವುದೇ ಇಂಜಿನಿಯರಿಂಗ್ ಇರಲಿ, ಯಾವುದೇ ಸೈನ್ಸ್ ಇರಲಿ, ಎಷ್ಟೇ ಹಣ ಇರಲಿ, ಬಾಂಧವ್ಯ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್ ಸರ್, ಯಾಕೆಂದರೆ ಬಾಂಧವ್ಯ ನಮಗೆ ಇಲ್ಲದೆ ಇದ್ದರೆ ಪ್ರಪಂಚದಲ್ಲಿ ಏನೂ ಇರಲ್ಲ. ನಾ ಅದಕ್ಕೆ ಹೇಳೋದು, ಬಾಂಧವ್ಯ ಆತ್ಮೀಯತೆ ಎರಡಿರಬೇಕು. ರಿಚ್ಚು ಪೂರು ಅದೆಲ್ಲ ಏನಿಲ್ಲ ಸರ್, ಅದೆಲ್ಲ ಮೇಲ್ನೋಟಕ್ಕೆ. ದುಡ್ಡಿದೆ, ಅದೇ ನಾನು ಎಷ್ಟೋ ಸಲ ನೋಡ್ತಾ ಇರ್ತೀನಿ, ನೀವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ನೋಡಿದ್ರೆ ಹೋಯಾಗ ಒಬ್ಬ ಮಲಗಿರ್ತಾನೆ, ಏನು ತೊಂದರೆನೂ ಇಲ್ಲ, ಏನಿಲ್ಲ ಅವನ ಪಾಡ್ಗೆ. ನಮಗೆ ಎಂತೆಂತ ನೀವು ಸುಪೋತ್ಕೆ ಕೊಟ್ಟರು ನಿದ್ದೆ ಬರಲ್ಲ, ಯಾಕೆ? ಯಾಕೆ ಅವ್ನಿಗೆ ಯಾವುದು ವರೀಸ್ ಇಲ್ಲ, ಬಾಂಧವ್ಯ ಇರುತ್ತೆ, ಆತ್ಮೀಯತೆ. ಸೊ ನಮಗೇನಾಗುತ್ತೆ, ಬೆಳೀತಾ ಬೆಳೀತಾ ಭಾಳ ಕಷ್ಟ ಆಗುತ್ತೆ. ಸೊ ಏನೇನೋ ತುಂಬ ತುಂಬಿಕೊಂಡ್ಬಿಡುತ್ತೆ. ಹೌದೌದು, ಏನಾಗುತ್ತೆ ಕೆಲವರಿಗೆ, ಫಾರ್ಚುನೇಟ್ಲಿ ನನಗೆ ಈಗೋ ಈಗೋ ಇಲ್ಲ, ಬಟ್ ಏನಾಗುತ್ತೆ ಅದು ಈಗೋನು ಬಂದ್ಬಿಡುತ್ತೆ, ಇದೆಲ್ಲ ಏನು ಅದು ಇದು ಅಂತ. ನಮಗೇನಿಲ್ಲ, ಹೇಳಿದ್ನಲ್ಲ ಕೆರೆಯ ನೀರಿದೆ, ಆ ಕೆರೆಗೆ ಚೆಲ್ಬಿಡಿ. ಅದನ್ನು ಎಲ್ಲಿ ತೊಗೊಂಡೋಗ್ತೀರಾ? ಕೋಟ್ಯಾಂತರೂಪಾಯಿ ಇದೆ ಸರ್ ನನ್ನ ಹತ್ರ, ಈ ಮನೆಯೇ ಏನಿಲ್ಲ ಅಂದರೂ 50 ಕೋಟಿ ಆಗುತ್ತೆ. ಆಮೇಲೆ ನಂದು ಫಾರ್ಮ್ ಇದೆ ಇಲ್ಲಿ, ಇಲ್ಲೇ ಸೋಲ್ದೇವನಹಳ್ಳಿ ಅಂತಿದೆ, ಹೆಸರುಘಟ್ಟ ರೋಡ್ನಲ್ಲಿ, ಅಲ್ಲಿ ಒಂದು 4-5 ಎಕರೆ ಇದೆ, ಅದೇ ಒಂದು 50 ಕೋಟಿ ಆಗುತ್ತೆ ಆಯಿತಾ. ಅಲ್ಲೊಂದು ಟೆಂಪಲ್ ಬೇರೆ ಇದೆ, ಬ್ಯೂಟಿಫುಲ್ ಟೆಂಪಲ್, ಮನೆ ಇದೆ, ಗೆಸ್ಟ್ ಹೌಸ್ ಇದೆ, ಮೆಡಿಕಲ್ ಸ್ಕ್ರೀನಿಂಗ್ ಇದೆ ಆಯ್ತಲ್ಲ. ಆಮೇಲೆ ಅಮೆರಿಕಾದಲ್ಲಿ ಮನೆ ಇದೆ, $2 million, ದೊಡ್ಡ ಮನೆ, ಸ್ವಿಮ್ಮಿಂಗ್ ಪೂಲು, ಲೇಕು, ಒಬ್ಬನೇ. ಸೊ ಇದೆಲ್ಲ ಏನು ಅಂದರೆ ದೇವರು ಒಂದು ಕೊಟ್ಟರೆ ಇನ್ನೊಂದು ಕೊಡಲ್ಲ, ಬಟ್
ಹಾಗೆ ಅಂತ ಹೇಳಿ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಜನಗಳಿಗೆ ಎಷ್ಟು ಸಹಾಯ ಮಾಡಬೇಕೋ ನಾವು ಮಾಡಬೇಕು. ಎಸ್ ಆಯ್ತಾ, ಅದು ಇಂಪಾರ್ಟೆಂಟು, ಅದು ಜ್ಞಾಪನದಲ್ಲಿ ಇಟ್ಕೋಬೇಕು. ಖಂಡಿತ ಆಯ್ತಾ. ಬನ್ನಿ, ಬಹುಶಃ ಈ ಮನೇಲಿ ಮನೆ ಓನರ್ಗಿಂತ ಕೆಲಸದವರೇ ಜಾಸ್ತಿ ಇದೆ. ಹೌದು ಸರ್, ಇವಾಗ ಎಲ್ಲರೂ ಹಂಗೆ ಹೇಳ್ತಾರೆ, ಕೆಲಸದವ್ರು ಇಬ್ಬರು ಇದ್ದಾರೆ, ಎಲ್ಲರೂ ಥಿಂಕ್ ಮಾಡ್ತಾರೆ ಅವ್ರದೇ ಮನೆ ಅಂತ. ಆಯ್ತಲ್ಲ, ಮೇಲಕ್ಕೆ ಇದ್ರಲ್ಲಿ ನೋಡೋಣ. ಬೇಡ, ನೋಡ್ಕೊಂಡು ಪ್ರತಿ ಎವ್ರಿ ಫ್ಲೋರ್ ಮೇಲ್ಗಡೆ ನಡೀತೀರಾ? ಅಲ್ಲ, ಎವ್ರಿ ಫ್ಲೋರ್ ನೋಡ್ಕೊಂಡು ನಿಮ್ಗೆ ತೊಂದರೆ ಆಗುತ್ತೆ. ಇಲ್ಲನ ನೋಡಿ, ಇಲ್ಲೊಂದು ರೂಮ್ ಇದೆ. ಆಯ್ತಲ್ಲ, ಅವ್ರಿಗೆಲ್ಲ ಮಲ್ಕೊಡೋಕೆ ಸುಳ್ಳು ಕ್ಲೀನ್ ಆಗಿರಬೇಕು. ನಮಗೇನು ಅಂದ್ರೆ ಅವ್ರಿಗೂ ನಮಗೂ ಏನೂ ಡಿಫ್ರೆನ್ಸ್ ಇಲ್ಲ. ಓಕೆ, ಅವರು ಎಲ್ಲ ನಮ್ಮ ಮಕ್ಕಳ ಥರ, ರಿಲೇಟಿವ್ ಥರ, ಫುಲ್ ಫ್ರೀಡಮ್, ಒಳ್ಳೆಯವ್ರು. ಇಪ್ಪತ್ತು ಅವ್ರ ಮಕ್ಕಳನ್ನೆಲ್ಲ ನಾನೇ ಓದಿಸಿದ್ದೀನಿ, ಅವ್ರ ಮಕ್ಕಳು ನಮ್ಮ ಕೆಲಸ ಮಾಡೋರು. ಏ, ನೀವು ಕೆಲಸದವ್ರು ದೂರ ಇಲ್ಲ? ಸುಮ್ಮನೆ ಒಳ್ಳೆ ಜಾಬ್ ಎಲ್ಲ ಕೊಡಿಸಿದ್ದೀನಿ, ಕೆಲಸ ಒಳ್ಳೇದು ಮಾಡ್ತಾರೆ ಅವರು. ಸೊ ನಾನೇನು ಹೇಳೋದು ಅಂದರೆ, ನಮಗೂ ಅವ್ರಿಗೂ ಏನು ಡಿಫ್ರೆನ್ಸೇ ಇಲ್ಲ. ಓಕೆ ಆಯ್ತಲ್ಲ, ಬನ್ನಿ, ನಡಿಯಕ್ಕೆ ಆಗುತ್ತೇನಪ್ಪ ನಿಮಗೆ? ಸರ್, ನಾವು ಇನ್ನೂ ಚಿಕ್ಕ ಹುಡುಗರು ಸರ್. ಅಲ್ಲ, ಬನ್ನಿ. ಗ್ರೌಂಡ್ ಫ್ಲೋರ್ ಆಯಿತು, ಬೇಸ್ಮೆಂಟ್ ಆಯಿತು, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತೀವಿ. ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರಿಂದ ದೇವ್ರ ಮನೆ. ಓ, ದೇವ್ರ ಮನೆ ಓಪನ್? ಹಾಂ, ಮುಕ್ತ. ಹಾಂ, ಚಾಣಕ್ಯ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಇದೆ ಇಲ್ಲೇ ಬ್ಯಾಂಗ್ಳೂರಿನಲ್ಲಿ, ಅಲ್ಲಿ ಪ್ರೊಫೆಸರ್ ಆಗಿದ್ದೀನಿ. ನೋ ಹ್ಯಾಪಿನೆಸ್ ಗ್ರೇಟರ್ ದೆನ್ ನಾಲೆಡ್ಜ್. ಓ, ಅದು ನಾಲೆಡ್ಜ್ ಈಸ್ ಇಂಪಾರ್ಟೆಂಟ್. ಅದೇ ದೊಡ್ಡ ಸಂತೋಷ, ದೊಡ್ಡ ಸಂತೋಷ. ಓ, ಇದೊಂದು ಲಿವಿಂಗ್ ಏರಿಯಾ, ಇಲ್ಲಿ ಕೂತ್ಕೊಳ್ತೀವಿ, ಎಲ್ಲೂ ಕೂತ್ಕೊಳ್ತೀವಿ. ಸಮ್ಟೈಮ್ಸ್ ಬೇಜಾರಾದರೆ ಮೇಲ್ಗಡೆ ಕೂತ್ಕೊಳ್ತೀವಿ, ಕೆಳಗಡೆ ಎಲ್ಲ ಕಡೆ. ಓಕೆ ಆಯ್ತಲ್ಲಪ್ಪ. ಇದು ಡೈನಿಂಗ್ ಟೇಬಲ್ಲು. ಓಕೆ, ಇಲ್ಲಿ ಈ ಪೇಂಟ್ ಒಂದು ಸಾರಸ್ ಇದೆ. ಪೇಂಟಿಂಗ್? ಇದು ಫೋಟೋ ಅಲ್ಲ. ಫೋಟೋ ಅಲ್ಲ, ಅದೇನೋ ಮಾಡಿದ್ದಾರೆ ನಮಗೆ ಹೇಳಿದರು. ಈ ಎರಡು ಹಾರ್ಸು, ಅದು ಅದು ನಾನು ನಮ್ಮ ವೈಫು ಮನೋರಮ, ನಮಗೆ ಮೂರು ಜನ ಮಕ್ಕಳು, ಅವನೊಬ್ಬ, ಎಲ್ಲ ಗಂಡ್ಮಕ್ಕಳು ಅವರಿಬ್ರು. ಇದರಲ್ಲಿ ಏನು ತೋರಿಸ್ತಾ ಇದೆ ಅಂದರೆ, ಇವನು ಫಿಲಿಪೀನ್ಗೆ ಹೋಗಿ ನಾವು ಮದುವೆ ಮಾಡ್ಕೊಂಬಂದ್ಬಿಟ್ಟ, ಅವನು ಹೋಗ್ತಾ ಇದ್ದಾರೆ ನೋಡಿ, ಅದೊಂದು ದಿಕ್ಕು, ಅಲ್ಲದೆ ಕಡೆ ಇವರಿಬ್ಬರು ಇಲ್ಲೇ ಇದ್ದಾರೆ. ಇಲ್ಲಿ ಇಂಡಿಯಾದಲ್ಲಿ? ಇಂಡಿಯಾ ಅಲ್ಲ, ಅಮೇರಿಕಾದಲ್ಲೇ. ಹಾಂ, ಬಟ್ ಏನು ಅಂದರೆ ನಮ್ಮ ಜೊತೆಗೆ ಇದ್ದರು, ಬಟ್ ಬೇರೆ ಬೇರೆ ಕಡೆ ಇದ್ದಾರೆ ಅಮೇರಿಕಾದಲ್ಲಿ, ಬೇರೆ 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 ಬೇರೆ. ಒಂದು ನ್ಯೂಯಾರ್ಕು, ವಾಷಿಂಗ್ಟನ್ನು, ಇವನು ಲೂಸಿಯಾನ. ಸೊ ಏನು ಅಂದರೆ, ನಾವು ಚಿಕ್ಕವರಾದಾಗ, ಮೇ ಬಿ 15 ವರ್ಷ ಆದಾಗ ಈ ಪಿಕ್ಚರ್ ಹಾಕಿದ್ದು. ಅವಾಗ ನಮ್ಮ ವೈಫ್ ಮನೋರಮ ಹೇಳ್ತಾಯಿದ್ರು, ದಿಸ್ ಡೆಪಿಕ್ಸ್ ಅವರ್ ಫ್ಯಾಮಿಲಿ. ಹೇಗೆ ಅಂದರೆ, ಅವ್ನು ಸ್ವಲ್ಪ ಆ ಕಡೆ ಹೋಗ್ತಾ ಇದ್ದಾನೆ, ಇವರಿಬ್ಬರು ಇಲ್ಲಿದ್ದಾರೆ, ಗ್ರ್ಯಾಂಡ್ ಚಿಲ್ಡ್ರನ್ ಇದ್ದಾರೆ, ಬರ್ತಾನೆ ವಾಪಸ್ಸು, ಬಟ್ ಯಾರನ್ನೊಮ್ಮೆ ಬೇರೆ ಕಡೆ ಕಟ್ಕೊಂಡು. ಸೊ ಅದು ಸರ್, ಅದು ನಿಮ್ಗೆ ತುಂಬ ಬೇಜಾರಿತ್ತು? ಸ್ವಲ್ಪ ಬೇಜಾರಾಯಿತು, ಬಟ್ ಏನಂದರೆ ಆಮೇಲೆ ಅವ್ರು ಹೇಳಿದ್ರಲ್ಲ, ಅವರು ಮನೋರಮ ಭಾಳ ಜ್ಞಾನಿಗಳು. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಇಂಡಿಯಾದಲ್ಲಿ ನಮ್ಮ ತಂದೆ ತಾಯಿನ ಅವ್ರನ್ನ ಸಂತೋಷ ಪಡೋಕ್ಕೆ ಎಲ್ಲ ಮಾಡ್ತೀವಿ, ಸ್ವಲ್ಪ ಮಾಡಬೇಕು, ಬಟ್ ಮದುವೆನೂ ಅವ್ನು ಮಾಡ್ಕೊ ಅಂದರೆ ಮಾಡ್ಕೊಂಬಿಡ್ತೀವಿ. ತಪ್ಪದು. ತಪ್ಪ? ಹ್ಞೂ, ಯಾಕೆ ಅಂದರೆ ಅವ್ರು ಅದೇ ಹೇಳಿದ್ದು, ಇವಾಗ ನಮ್ಮ ಮಗ ಅವ್ನಿಗೆ ಏನಿಷ್ಟ ಇದೆ ಅವ್ರಿಗೆ ಮಾಡ್ಕೋಬೇಕೇ ಹೊರತು, ಅವನಿಗೆ ಆ ಹುಡುಗಿನ ಇಷ್ಟ ಇರಲಿಲ್ಲ ಅವನಿಗೆ ನಾವು ಫೋರ್ಸ್ ಮಾಡಿ ಮಾಡಿದ್ರೆ ಪ್ರಯೋಜನ ಇಲ್ಲ. ನಮಗಿಷ್ಟ ಆಗಿರ್ಬೋದು ಆ ಹುಡುಗಿ, ಆ ಹುಡುಗ. ಸೊ ಅದು ಇಂಪಾರ್ಟೆಂಟು. ಸೊ ಅದು ಹೇಳ್ತಾ ಇದ್ರು. ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ, ಯಾಕೆಂದರೆ ಇಂಟರ್ನ್ಯಾಷನಲ್ ಇವಾಗೆಲ್ಲ ಓಡಾಡ್ತಾ ಇರ್ತೀವಿ, ಎಲ್ಲೋ ಮೀಟ್ ಮಾಡ್ತಾರೆ, ಮಸ್ಕೋ. ಗ್ಲೋಬಲ್ ನಾಲೆಡ್ಜ್, ಗ್ಲೋಬಲ್ ಗ್ಲೋಬಲ್ ರಿಲೇಷನ್ಶಿಪ್ಸ್. ಹೌದು, ಆಯ್ತನಪ್ಪ. ಇದು ನಿಮ್ಮ ಅಡುಗೆ ಮನೆ? ಅಡುಗೆ ಮನೆ. ಇದು ಎಲ್ಲರೂ ಹೇಳ್ತಾರೆ, ಸರ್ ಇದು ಅಡುಗೆ ಮನೆ ಇಲ್ಲ ಅಂತಾನೆ. ಅಡುಗೆ ಮನೆ ಥರನೇ ಎಲ್ಲ ಇದೆ, ಸ್ವಲ್ಪ ಸಫಿಸ್ಟಿಕೇಟೆಡ್ಡು. 65 ಲಕ್ಷ ರೂಪಾಯಿ ಆಯ್ತಿದೆ ಅವ್ರು ಕಟ್ಟಕ್ಕೆ. ಅದು ಮ್ಯೂಸಿಕ್ ಗ್ರೂಪು. ಅಮೇರಿಕಾ ನಾವಿರೋ ಕಡೆ ಮೊದಲು ನ್ಯೂ ಆರ್ಲಿನ್ಸ್ ಅಂತ ಜಾಜ್ ಅಂತ ಒಂದು ಮ್ಯೂಸಿಕ್ ಗ್ರೂಪ್ ಇದೆ, ಜಾಜ್. ಅವ್ರನ್ನೆಲ್ಲ ಅವ್ರದ್ದು ಪಿಕ್ಚರು. ಜಾಜ್ ಬ್ಯಾಂಡು ಅವ್ರಿಗೆ ಭಾಳ ಇಷ್ಟ, ತಂದಿದ್ರು ಆವಾಗ ಇದನ್ನು ಇಟ್ಟಿದ್ರು ಏನು, ಯಾಕೆಂದರೆ ಶಿ ಆಲ್ವೇಸ್ ಲೈಕ್ಸ್ ದಟ್. ಓಕೆ. ಆಮೇಲೆ ಇದೆಲ್ಲ ಇದು ಬೇಕು, 3-4 ಜನ ರೆಫ್ರಿಜರೇಟರ್ ಇದೆ. ಅದು ಇದನ್ನ ಇಟ್ಕೊಳ್ಳೋಕ್ಕೆ ಏ ಸಾಮಾನು. ಇಲ್ಲೊಂದು ಸಣ್ಣದು ಕಿಚನ್ ಇದೆ. ಹಾಂ, ಸಣ್ಣದು ಆಯ್ತಲ್ಲ. ಸೊ ಇದೆಲ್ಲ ಮಾಡಿದ್ದೀವಿ, ಅವ್ರು ಮಾಡ್ಕೊಡ್ತಾರೆ, ಇದೆಲ್ಲ ಕ್ಲೀನ್ ಮಾಡ್ಕೊಡ್ತಾರೆ. ಕರೆಕ್ಟ್ ಆಯ್ತಲ್ಲ. ಇದು ಸೊ ಇವಾಗ ಇನ್ನೊಂದು ಏನು ಅಂದರೆ, ಇದೆಲ್ಲ ಸ್ವಲ್ಪ ಅಮೇರಿಕನ್ ಸ್ಟೈಲ್ನಲ್ಲಿದೆ, ಇದು ಇಂಡಿಯಾ ಥರ ಇಲ್ಲ, ಬಟ್ ಅದು ಅವ್ರಿಗೆ ಬೇಕಾಗಿತ್ತು. ಆಮೇಲೆ ಮೇಡಮ್ ಡಿಸೈನರ್? ನಿಮ್ಮ ಡಿಸೈನ್ ಇಲ್ಲ, ನನ್ನಂದೇನಿಲ್ಲ, ಅವ್ರದ್ದೇ. ಓಕೆ. ಅವ್ರಿಗೇನು ಅಂದರೆ ಬಾಲ್ಕನಿ ಬೇಕಾಗಿತ್ತು ಸರ್ ನಿಮಗೆ. ಸರ್ಗ
ನನಗ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್. ಈ ಮನೆಯಲ್ಲ ಏನು ನಿಮ್ಮ ಹೆಸರು? ರತ್ನವ್ರೆ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಲಾಟ್. ಇದು ಅವರಿಗೆ ಬಾಲ್ಕನಿ ಭಾಳ ಇಷ್ಟ. ಸೊ ಇಲ್ಲೆಲ್ಲ ಕೂತ್ಕೊಂಡು ಏನೋ ಸಾಯಂಕಾಲ ಚರ್ಚೆ ಮಾಡೋದು, ಒಂದು ಗ್ಲಾಸ್ ಆಫ್ ವೈನು. ಅದು ಇಲ್ಲೊಂದು ಭಾಳ ಸರಸದ ಸ್ಟೋರಿ ಇದೆ ಹೇಳಿ ಸರ್. ಸಂಪಿಗೆ ಗಿಡ ಅಂತ ಗೊತ್ತಲ್ಲ, ಸಂಪಿಗೆ ಮರ ಗಮ್ಮನತ್ತಲ್ಲ, ಗಮ್ಮನತ್ತೆ. ಅಲ್ಲಿ ನಮ್ಮ ಶ್ರೀರಾಮಪುರದಲ್ಲಿದ್ದಾಗ ನಮ್ಮ ಮನೆ ಎದುರುಗಡೆ ಒಂದು ಸಂಪಿಗೆ ಗಿಡ ಇತ್ತು. ಅಲ್ಲಿ ಏನು ಮಾಡ್ತಾ ಇದ್ವಿ, ನಮಗೆ ಸಂಪಿಗೆ ಹೋಗಿ ಕಿತ್ಬಿಡ್ತಾ ಇದ್ದಾರೆ ಮಣ್ಣ ಎಲ್ಲ ಇದು ಮಾಡಿ ಸ್ವಲ್ಪ ಮಾರೋದು, ಅದರಲ್ಲಿ ತರಕಾರಿ ತೊಗೊಂಬರೋದು. ಅವು ಮರಿ ಹಾಂ, ಯಾಕೆಂದರೆ ತರಕಾರಿ ದುಡ್ಡಿರಲಿಲ್ಲ ಎಷ್ಟೋ ಸಲ. ಬದುಕಿಗೆ ಕಷ್ಟ, ಬದುಕಿಗೆ ಕಷ್ಟ ಅಂದರೆ ಊಟ ಸಣ್ಣ ಏನೋ ಒಂದು ತಿಳಿ ಸಾರು ತಿಳಿ ಮಜ್ಜಿಗೆ. ಬಟ್ ನಾವು ಬೆಳೀತಾ ಇರ್ಬೇಕಾದ್ರೆ ತರಕಾರಿ ಅದೆಲ್ಲ ತಿನ್ನಬೇಕು. ದೇವ್ರ ದಯದಿಂದ ಎಲ್ಲ ಆಯಿತು. ಸೊ ಅಥವಾ ಸಂಬಿ ಹೂ ಮಾರಿ ಬೇಕಾದ್ರೆ ಸಲಿ ಮಾರಿ ನಾವೇ ಹೋಗ್ತಾ ಇದ್ವಿ. ಎಲ್ಲಿ ಮಾಡ್ತಿದ್ರಿ? ಅಲ್ಲಿ ನಾಗಪ್ಪ ಬ್ಲಾಕ್ ಅಂತಿದೆ, ಹಾಂ, ಶ್ರೀರಾಮಪುರದಿಂದ ಮೇಲ್ಗಡೆ ಹೋಗಿ. ಅದು ಯಾವಾಗ 1955-57 ಎಲ್ಲ ಸಣ್ಣ ಹುಡುಗರು ಆಯ್ತಲ್ಲ ಇದು ಮಾಡ್ತಾ ಇದ್ವಿ. ಸೊ ಅದಕ್ಕೆ ನೆನಪಿಗಾಕೊಂಡಿದ್ವಿ ಇಲ್ಲಿ. ಹಾಂ, ಅದಕ್ಕೆ ಅವ್ರು ಹೇಳಿದ್ರು ಸಂಪಿಗೆ ಗಿಡ ಇಲ್ಲಿ ಹಾಕ್ಬಿಡಿ ಅಂದರು, ಪಾಮ್ ಟ್ರೀಸ್ ಎಲ್ಲ ಹಾಕಿ ಅಂದರು. ಸೊ ಎಲ್ಲ ಥರ ಇದೇನು ಅಂದರೆ, ದಿಸ್ ಲೈಫ್ ವಾಟ್ ಯು ಆರ್ ಸೀಯಿಂಗ್ ಸಮ್ಟೈಮ್ಸ್ ಯು ಥಿಂಕ್ ಇಟ್ ಈಸ್ ನಾಟ್ ರಿಯಲ್, ಯಾಕೆಂದರೆ ಬಟ್ ಇಟ್ ಈಸ್ ಅ ರಿಯಲ್ ಸ್ಟೋರಿ. ನಮ್ಮ ಇವರೆಲ್ಲ ಹೇಳ್ತಾರೆ, ನಮ್ಮ ಬ್ರದರ್ಸ್ ಸಿಸ್ಟರ್ಸು, ನೀವು ಎಲ್ಲ ದೊಡ್ಡವನಾಗಿದ್ದೀಯಾ ಎಲ್ಲೂ ಹೇಳಬೇಡ ಈ ಥರದ್ದು ಮಾರಿದ್ದು ಗೀರಿದ್ದು ಅಂತ. ನಾನು ಏನು ಅವಮಾನ ಇಲ್ಲ, ಇದೆಲ್ಲ ಏನು ಎಕ್ಸ್ಪೀರಿಯನ್ಸ್ ಹ್ಯಾಸ್ ಆ್ಯಡೆಡ್ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ಟು ಮೈ ಲೈಫ್ ಆಯ್ತಲ್ಲ. ಸೊ ಏನು ನಾನು ಹೇಳಿದ್ನಲ್ಲ, ನಮ್ಮ ಕೆಲಸಕ್ಕೆ ನಾವು ಅರ್ನ್ ಮಾಡೋಕ್ಕೆ ನೋ ಡಿಗ್ನಿಟಿ ಆಫ್ ಲೇಬರ್, ನಾವು ಏನು ಬೇಕಾದ್ರೂ ಕಷ್ಟಪಟ್ಟ ಏನು ಬೇಕಾದ್ರೂ ಮಾಡ್ಬೋದು. ಸೊ ಈ ಥರ ಸಂಜೆ ಹೊತ್ತು ಟೀ ಕುಡಿಯೋಕೆ ಎಲ್ಲ ವೈನ್ ಟೀ ಇಲ್ಲಿ ಮಾಡ್ತಾ ಇದ್ವಿ ವೈನು. ಇದೇನೋ ಒಂದು ಪಿಕ್ಚರ್ ಹಾಕಿದ್ರು ಅವರು, ಆಯ್ತಲ್ಲ ಬನ್ನಿ. ಪಕ್ಕ ಅಮೆರಿಕನ್ ಹೌಸ್. ಹಾಂ, ಬೆಂಗಳೂರಿನಲ್ಲಿ ಒಂದು ಅಮೆರಿಕನ್ ಮನೆ. ಹೌದು, ಇದು ಎಲ್ಲೂ ಈ ಥರ ಇಲ್ಲ. ಸೊ ದಿಸ್ ಈಸ್ ಅವರ್ ಗ್ರ್ಯಾಂಡ್ ಚಿಲ್ಡ್ರನ್, ಮೊಮ್ಮಕ್ಕಳು. ಹಾಂ, ಅವರು ಇಲ್ಲೆಲ್ಲ. ಇದು ಮಾಸ್ಟರ್ ಬೆಡ್ರೂಮು, ನಾನು ಇವಾಗ ಇಲ್ಲೇ ಕೂತಿರ್ತೀನಿ. ಇದು ಹಾಂ ನಮ್ಮ ಬೆಡ್ರೂಮು. ಏನೋ ಇದೇನು ಅಂದರೆ, ಸೊ ಇಲ್ಲಿನು ಲಾಟ್ ಆಫ್ ಟೈಮ್ಸ್ ನ್ಯೂಸ್ ನೋಡೋದು, ಅದು ಮಾಡೋದು. ಟಿ ವಿ ಇದೆ ಇಲ್ಲಿ, ಎಲ್ಲ ಇದೆ, ಟಿ ವಿ ಗಿವಿ ಎಲ್ಲ. ಒಳ್ಳೆ ಚೇರ್ ಇದೆ. ಹಾಂ, ಎಲ್ಲ ನಾನು ಆ್ಯಕ್ಚುಲಿ ಎರಡೇ CNN ನ್ಯೂಸ್ ಅಂತ ಬರುತ್ತೆ, ಅದನ್ನು ನೋಡ್ತೀನಿ. ಆ್ಯಂಡ್ TV9 ಸ್ವಲ್ಪ. ಹಾಂ, ದೇವರು ಬೆಳೀತಾ 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 ಎಲ್ಲ ಡಿಕ್ರೀಸ್ ಮಾಡ್ತಾನೆ. ಅದರಲ್ಲಿ ಒಂದು ನೀತಿ ಇದೆ. ಏನು ನೀತಿ ಅಂತ ನಾನು ಕೇಳ್ಬೋದು. ನಮಗೆ ಆಸೆಯೇ ದುಃಖಕ್ಕೆ ಕಾರಣ. ಯಾಕೆ ಅಂದರೆ ನೀವು ಆಸೆ ಮಾಡ್ಬೋದು, ಅದನ್ನು ನಿಮ್ಮ ಎಬಿಲಿಟೀಸ್ ಥರ ಹೆಂಗೆ ಮಾಡ್ಬೋದು ಏನು ಅಂತ ಮಾಡಿಬಿಟ್ರೆ ಅದು ಅಲ್ಲಿಗೆ ನಿಂತ್ಕೊಂಡ್ರೆ ಸರಿ. ಬಟ್ ದುಃಖಕ್ಕೆ ಯಾಕೆ ಅಂದರೆ, ಇನ್ನೊಬ್ಬರು ಜೋಬಕ್ಕೆ ದುಡ್ಡು ತೊಗೊಂಡು ಕಳ್ತನ ಮಾಡಿ ಅದು ಮಾಡಿ ಅದು ಎಲ್ಲ ಕಾರಣ ಆಗುತ್ತೆ ದುಃಖಕ್ಕೆ. ಅದಕ್ಕೆ ನಾನು ಏನು ಹೇಳೋದು ಅಂದರೆ, ದೇವರು ಪ್ರತಿ ಮನುಷ್ಯನಿಗೂ ಒಂದು ಇದು ಕೊಟ್ಟಿರ್ತಾನೆ, ಏನು ಅಂದರೆ ಆಪರ್ಚುನಿಟೀಸು. ಅದು ಆಪರ್ಚುನಿಟೀಸ್ ಅವನಿಗೆ ಗೊತ್ತಾಗಲ್ಲ, ಅದೇ ಕರ್ಮ. ಒಂದು ಗುರ್ಸಕ್ಕಾಗಲ್ಲ ನನ್ನ ಲೈಫ್ನಲ್ಲಿ ಹೇಗೆಗೋ ತಿರುಗಿಬಿಟ್ಟಿದೆ. ಯಾರನ್ನೋ ಮೀಟ್ ಮಾಡಿದ್ದೀನಿ ನಿಮ್ಮಂತ ಅವರು, ರಿಚ್ ಮ್ಯಾನ್ ಬಿಲಿಯನರ್ಸು. ನಾನು ಹೇಳಿದೆ, ಏನು ಸರ್ ನಿಮ್ಗೇನು ಬೇಕು ಅಂದರು. ನಾ ಹೈದರಾಬಾದ್ಗೆ ಒಬ್ಬರು ಜಗಪತಿ ರಾವ್ ಅಂತಿದ್ದಾರೆ, ಅವರು TV9 ಓನರು ಏನೋ ಆಗಿದ್ದಾರೆ, ದೊಡ್ಡ ಲಕ್ಷಾಧೀಶ್ವರ ಮಾಡಿದ್ದಾರೆ. ಅವರು ನನ್ನ ಈಕ್ವಾಲಿಟಿ ಆಫ್ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಒಂದು ಕರ್ಕೊಂಡೋದ್ರು. ಕೇಳಿದ್ರು, ಸರ್ ನೀವು ಭಾಳ ವಿದ್ವಾಂಸರು, ನಮ್ಮ ಹುಡುಗನಿಗೂ ಸಹಾಯ ಮಾಡಿ ಮಾಡಿದೆ, ನಿಮ್ಗೆ ಏನು ಬೇಕು ನಾನು ಕೊಡ್ತೀನಿ ಅಂದರು. ಏನು ಬೇಕಾದ್ರೆ ಕೇಳಿ ಅಂದರು. ಏನು ಬೇಡಪ್ಪ ನನಗೆ, ಯಾಕೆ ಏನು ಬೇಡ ನನಗೆ, ಇವಾಗ ಏನು ನೆಸೆಸಿಟಿ ಇಲ್ಲ, ಸುಮ್ಮನೆ ತಮಾಷೆಗೆ ಕೊಡ್ತಾರೋ ಇಲ್ವೋ ಅಂತ ಸುಮ್ಮನೆ. ಅಲ್ಲಿ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಲ್ಲೊಂದು ಪ್ರತಿಮೆ ಇದೆಯಲ್ಲ, ಅದೊಂದು ಸ್ಟ್ಯಾಚ್ಯೂ, ಅದೊಂದು ಕೊಡಿ ಅಂದೆ. ಕೊಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು, ಯಾಕೆಂದರೆ ಅದನ್ನು ಎಕ್ಸ್ಪೆನ್ಸಿವ್. ನೋಡಿ ಸರ್, ಅವರು ವಿತಿನ್ 2 weeks ನಮ್ಮ ಮನೆಗೆ 5 feet ಪಂಚಲೋಹದ್ದು ತಂದುಬಿಟ್ಟು ಕೊಟ್ಬಿಟ್ಟು ಏರೋಪ್ಲೇನಲ್ಲಿ ಕಳಿಸ್ಬಿಟ್ರು ಸರ್. 2.5 crore ಅದು, 3 crore ಆ ಪಂಚಲೋಹದ್ದು, ಗೋಲ್ಡು ಸಿಲ್ವರು ಜಿಂಕು ಕಾಪರು ಐರನ್ನು. ಅರ್ಥ ಆಯ್ತಾ? ನನಗೆ ಆಶ್ಚರ್ಯ ಆಗೋಯ್ತು. ಆಮೇಲೆ ತಿರ್ಗಾ ಇನ್ನೊಂದು ದೊಡ್ಡ ಸ್ಟ್ಯಾಚ್ಯೂ ಕಳಿಸ್ಬಿಟ್ರು. ನೀವು ನಿಮ್ಮ ಮುಖದಲ್ಲಿ ಏನೋ ನೋಡ್ತೀನಿ ನಾನು, ಭಾಳ ಸುಪ್ರಸಿದ್ಧ ಸೈಂಟಿಸ್ಟ್, ಅದ್ರ ಜೊತೆಗೆ ನೀವು ದೇವ್ರನ್ನು ನಂಬ್ತೀರಾ ಹೆಂಗೆ ಅಂತ ಕೇಳಿದ್ರು. ನಾನು ಹೇಳಿದೆ, ನಾನು ಒಂದು ಪ್ರತಿಯೊಂದಕ್ಕೂ ನಾನು ಮುಂದೆ ಬಂದಿರೋದು ಎಲ್ಲ ದೇವರ ಆಶೀರ್ವಾದ, ನಮ್ಮ ತಂದೆ ಆಶೀರ್ವಾದ, ಎಲ್ಲ ಆಶೀರ್ವಾದ, ಜನಗಳ ಆಶೀರ್ವಾದ. ಹಣದಿಂದ ಹೋಗ್ಬಾರ್ದು, ಹಣ ನಮ್ಗೆ ಕಟ್ಕೊಂಡು ನನಗೆ ಹಣ ತಗೊಳ್ಳೋದೇ ಇಲ್ಲ. ಹಣ ಏನು ಮಾಡಲಿ ಸರ್ ನಾನು? ನಮ್ಮ ಮಕ್ಳಿಗೆ ಬೇಕು, ಮೊಮ್ಮಕ್ಳಿಗೆ ಬೇಕು, 100 generations ಬೇಕು ಅಂತ ದುಡ್ಡು ಮಾಡ್ತಾ ಇರ್ತಾರೆ ಕೆಲವರು. ಏನಿಲ್ಲ, ನನಗೆ ಏನು, ಐ ಡೋಂಟ್, ಫಸ್ಟ್ ಆಫ್ ಆಲ್ ದೇ ಕ್ಯಾನ್ ಸ್ಟ್ಯಾಂಡ್ ಆನ್ ದೇರ್ ಓನ್ ಲೆಗ್ಸ್, ಏನು ಬೇಡ.
ಹಣ ಬೇಡ. ಇವಾಗ ಅದೇ ಐ ವಾಸ್ ಟೆಲಿಂಗ್, ಇಫ್ ಯು ಹ್ಯಾಡ್ ಗಿವನ್ ಮೀ 5 ಮಸಾಲೆ ದೋಸೆ ವೆನ್ ಐ ವಾಸ್ ಯಂಗ್ ಐ ವುಡ್ ಹ್ಯಾವ್ ಈಟ್ ಅಂಡ್ ನೌ ಐ ಕ್ಯಾನ್ ಈವನ್ ಈಟ್ 1 or 2. ದರ್ ಇಸ್ ದ ಯುನೋ ಅಷ್ಟೇ ಲೈಫ್. ಸೊ ನೋ ವಾಟ್ ಐ ವಾಸ್ ಥಿಂಕಿಂಗ್ ವಾಸ್ ದುರಾಸೆ ಪಡಬಾರ್ದು, ದುರಾಸೆ ಪಡ್ಕೂಡುದು, ಹಾನೆಸ್ಟ್ ಆಗಿರಬೇಕು ಅಂಡ್ ವರ್ಕ್ ಹಾರ್ಡ್. ಈಗ ಹಣ ಮಾಡಿದ್ಮೇಲೆ ಬೇಡ ಅನ್ಸ್ಬೋದು, ಆದರೆ ಹೆಂಗ್ ತಾವು ಹೆಂಗ ಆಗಿದ್ದಾಗ ಹಣ ಬೇಕಿತ್ತು ಆವಾಗ ಎಲ್ಲಿ ಏನೋ ದೋಸ್ ಡೇಸ್ ವರ್ ಡಿಫಿಕಲ್ಟ್ ಬಟ್ ಗಾಡ್ ವಾಸ್ ಗ್ರೇಟ್ ಅಲಾಂಗ್ ದ ವೇ ಆ್ಯಂಡ್ ಯು ನೋ ಮೆಟ್ ಸಮ್ ವೆರಿ ಡಿಸ್ಟಿಂಗ್ವಿಶ್ಡ್ ಪೀಪಲ್, ವರ್ಕ್ಡ್ ಹಾರ್ಡ್, ಎವ್ರಿಥಿಂಗ್ ವರ್ಕ್ಡ್ ಔಟ್. ಬಟ್ ಐ ಡೋಂಟ್ ಕ್ಲೈಮ್ ದಟ್ ಐ ಹವ್ ಎವ್ರಿಥಿಂಗ್ ಐ ಹವ್ ಡನ್ ಮೈ ಸೆಲ್ಫ್. ಲಾಟ್ ಆಫ್ ಗುಡ್ ಸ್ಟೂಡೆಂಟ್ಸ್ ವರ್ ದೇರ್ ವಿತ್ ಮೀ, ಎವ್ರಿಬಡಿ ಪ್ಲೇಟ್ ಅಂಡ್ ಇಟ್ ಆಲ್ ವರ್ಕ್. ಒಳ್ಳೆ ಕಾಫಿ ಆಯ್ತು ಮೇಲೋಗೋಣ ಮನೆ. ಲೈಫಲ್ಲಿ ಏನೂ ಇಲ್ಲ ಅಂತ ಅಂದ್ಬಿಟ್ರು ಸರ್, ಖುಷಿಯಾಗಿರಿ, ಹ್ಯಾಪಿ ಆಗಿರಿ, ನಿಮ್ಮ ಪ್ರೀತಿ ಖುಷಿಯಾಗಿರಿ, ಆ ಕ್ಷಣ ಎಂಜಾಯ್ ಮಾಡಿ ಎಲ್ಲ. ನೋಡಿ ಬುಕ್ಸು, ಎಲ್ಲ ಬುಕ್ಸ್ ಬರೆದಿರೋದು ಏನೋ ಸರ್ ನೀವು ಬರೆದಿರೋ ಬುಕ್ಸ್ ಎಲ್ಲ ನಾನೇನಪ್ಪ? ಯಾವ್ದ್ರ ಬಗ್ಗೆ ಬುಕ್ಸ್? 32 ಬುಕ್ಸ್ ಬರೆದಿದ್ದೀನಿ. ನೆಟ್ವರ್ಕ್ ಗೊತ್ತಲ್ಲ ನಿಮ್ದು, ಕಂಪ್ಯೂಟರ್ ನೆಟ್ವರ್ಕ್, ಇಂಟರ್ನೆಟ್, ಇಂಟರ್ನೆಟ್ ಇದು ಇದು ಡಿಪೆಂಡೆನ್ಸಿ ಇಂಟರ್ನೆಟ್ವರ್ಕ್ ಎಷ್ಟು ಚೆನ್ನಾಗಿರುತ್ತೆ, ಸೆನ್ಸರ್ ನೆಟ್ವರ್ಕು, ಆಮೇಲೆ ಸ್ಮಾರ್ಟ್ ಗ್ರಿಡ್ಸು ಪವರ್ ಪ್ರೊಡಕ್ಷನ್ಗೆ, ಅದೇ ಪವರ್ ಗ್ರಿಡ್ ಕಾರ್ಪೊರೇಷನ್ ಕವರ್, ಅದೇ ಥರ ಎಲ್ಲ ಥರನೂ ಕವರ್ ಮಾಡಿದ್ದೀನಿ. 32 ಬುಕ್ ಬರ್ದ್ಬಿಟ್ರ? ಹೌದೌದು, ಬನ್ನಿ ಸರ್. ಇದು ಯಾವ್ದು ಸರ್? ಇದು ನಿಮ್ಮ ಆಫೀಸಾ? ಇದು ನನ್ನ ಆಫೀಸು, ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಡಿ, ಇಲ್ಲೆಲ್ಲ ಒಂದು ಐಡಿಯಾ ಬರುತ್ತೆ ನಿಮಗೆ. ನೋಡಿ, ಹೌದು ಸರ್, ಇವರು ಸಿ ಎನ್ ಆರ್ ಅವು, ಇಲ್ಲಿ ಅಬ್ದುಲ್ ಕಲಾಂ ಬಂದಿದ್ರು ಅಮೇರಿಕಾಗೆ. ಅಬ್ದುಲ್ ಕಲಾಂ ಜೊತೆ ಇದ್ದೀರಾ ನೀವು? 175 ಅವಾರ್ಡ್ಸು ಆಲ್ ಓವರ್ ಇಂಡಿಯಾ, ಅಮೇರಿಕಾ. ಓಕೆ, ಆಯ್ತಲ್ಲ, ಎಲ್ಲ ಇದೆ, ಒಂದೊಂದು ಕಾಪಿ ನೋಡಿ. 175 ಅವಾರ್ಡ್, ಅವಾರ್ಡ್ಸು, ಇಂಟರ್ನ್ಯಾಷನಲ್ ಅವಾರ್ಡ್ಸು. ಓಕೆ, ಯಾರಿಗೂ ಬಂದಿಲ್ಲ ನಿಮ್ಮ ಇಂಡಿಯಾದಲ್ಲಿ, ಸಿ ಎನ್ ಆರ್ ಅವನು ಬಂದು ಬಿಟ್ಬಿಡಿ, ಯಾರಿಗೂ ಬಂದಿಲ್ಲ. ಬರೀ ಒಬ್ಬ ಬಡ ಹುಡುಗ ಇದೆಲ್ಲ ಮಾಡಿದೆ ಅಲ್ಲ, ಈ ಒಂದೊಂದು ಇನ್ಸ್ಟೆನ್ಸಸ್ಸು ಹೇಗಾಗುತ್ತೆ ಮನುಷ್ಯನಿಗೆ ಒಂದೊಂದು ಟೈಮ್ನಲ್ಲಿ ಭಾಳ ಕಷ್ಟ ಆಗುತ್ತೆ, ಭಾಳ ಕಷ್ಟ ಆಗಿದೆ ನನಗೆ. ಯಾಕೆಂದರೆ ನಮ್ಮ ಫಾದರು ಏನಿಲ್ಲಪ್ಪ ನೀನು ಇಂಡಿಯಾಗೆ ಇದ್ಬಿಡು ಅಂದ್ಬಿಟ್ರು. ಯಾಕೆ ಅಂದರೆ ದುಡ್ಡಿಲ್ಲ. ಅಲ್ಲಿ ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬೋರೇಟ್ರಿ ಅಂತ ಒಂದಿದೆ, ಅಲ್ಲಿ 400 rupees ಒಂದು ಸೈಂಟಿಸ್ಟ್ ಕೊಟ್ಟರು, ಎನ್ ಎ ಎಲ್ಲು ಅಲ್ಲಿ ಸೇರ್ಕೊಂಬಿಡಪ್ಪ ನೀನು ಅಂದರು. ಆಯ್ತಲ್ಲ, ನಾನು ಸೇರ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಯಾಕೆ ಅಂದರೆ ಸತೀಶ್ ಧಾವನ್ ಅಂತ ಒಬ್ಬ ಡೈರೆಕ್ಟರ್ ಇದ್ದರು, ಅವ್ರು ಹೇಳಿದ್ರು ಇಂಡಿಯಾ ಅಮೇರಿಕಾಗೆ ಹೋಗಬೇಕು, ಯು ಹ್ಯಾಡ್ ಟು ಗೋ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಅಂತ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.